ನಮಸ್ಕಾರ, ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇವತ್ತು ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವ ವಿಚಾರವನ್ನ ನಾವು ಇಟ್ಕೊಂಡಿದ್ದೀವಿ ಅಂದ್ರೆ, ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೇಕು ಅಂದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಪ್ರಮುಖವಾಗಿ ಏನಿದೆಯಪ್ಪ ಅಂದ್ರೆ, ಇನ್ನು ಮುಂದೆ ಸರ್ಕಾರಿ ನೌಕರರಿಗೆ ಐದು ದಿನ, ವಾರದಲ್ಲಿ ಐದು ದಿನ ಕೆಲಸವನ್ನ ನಿರ್ವಹಿಸುವಂತೆ ಹೇಳೋಣ, ಶನಿವಾರ ರಜೆಯನ್ನ ಕೊಡೋಣ, ಆ ಒಂದು ಉಳಿದಂತ ಐದು ದಿನಗಳಲ್ಲಿ ಇನ್ನೂ ಎಕ್ಸ್ಟ್ರಾ 2 ಅವರ್ ವರ್ಕ್ ಮಾಡೋದಕ್ಕೆ ಹೇಳೋಣ, ಅವರು ಫ್ರೀ ಆಗ್ತಾರೆ ಶನಿವಾರ ಭಾನುವಾರ, ಅವರ ಕಾರ್ಯಕ್ಷಮತೆ ಕೂಡ ಹೆಚ್ಚುತ್ತೆ, ಇನ್ನು ಉತ್ಸಾಹದಿಂದ ಕೆಲಸವನ್ನ ಮಾಡ್ತಾರೆ, ಎರಡು ದಿನಗಳ ಕಾಲ ರೆಸ್ಟ್ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಏನೋ ಒಂದು ಫ್ರೀ ಅನ್ಸುತ್ತೆ. ಆಮೇಲೆ ಇನ್ನೂ ಒಂದು ಪ್ರಮುಖವಾಗಿ ಏನಪ್ಪ ಅಂದ್ರೆ, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿಯಾಗಿ ನೀತಿಯನ್ನ ಅನುಸರಿಸ್ತಾ ಇದೆ ಅದೇ ರೀತಿಯಾಗಿ ನಾವು ಕೂಡ ಅನುಸರಿಸೋಣ, ಇನ್ನೊಂದ್ ಕಡೆ ಜಯಂತಿಗಳಲ್ಲಿ ಲೆಕ್ಕ ಇಲ್ದಂಗೆ ನಾವು ರಜೆಗಳನ್ನ ಕೊಡ್ತಾ ಇದ್ದೀವಿ, ಇದು ಕೆಲಸದಲ್ಲಿ ಸಾಕಷ್ಟು ಏರುಪೇರಾಗುವುದಕ್ಕೆ, ಕೆಲಸಗಳು ಆಗದಲ್ಲೇ ಇರೋದಕ್ಕೆ ಕಾರಣವಾಗ್ತಾ ಇದೆ. ಸೊ ಹೀಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕಾಗಿದೆ ಅಂತ ಅವರು ಹೇಳಿಕೆಯನ್ನ ಅಂದ್ರೆ ಇಲ್ಲಿ ಪತ್ರವನ್ನ ಬರೆದಿದ್ದಾರೆ, ಇದನ್ನ ಸಮರ್ಥನೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋಣ, ಎಷ್ಟರ ಮಟ್ಟಿಗೆ ಇದು ಸರಿ, ಈಗಲೇ ಸರ್ಕಾರಿ ಅಧಿಕಾರಿಗಳು ಕೈಗೆ ಸಿಗೋದಿಲ್ಲ, ಇನ್ನೊಂದಿನ ಎಕ್ಸ್ಟ್ರಾ ರಜೆ ಕೊಟ್ಬಿಟ್ರೆ ಏನ್ ಕತೆ ನಮ್ಮ ರಾಜ್ಯದಲ್ಲಿ ಅನ್ನೋದೇ ಪ್ರಶ್ನೆ ಆಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆದ್ರೆ ಅದಕ್ಕೂ ಮುಂಚೆ, ಈ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿದ್ರು ಕೂಡ, ಸರ್ಕಾರದ ಕೆಲಸಕ್ಕೋಸ್ಕರ ಯಾಕೆ ಇಷ್ಟೊಂದು ಮೈಮೇಲೆ ಬಿದ್ದು ಪೈಪೋಟಿ ಇರುತ್ತೆ ಅನ್ನೋದನ್ನ ನೀವೊಂದು ಪಿಕ್ಚರ್ ನಲ್ಲಿ ಸಾಧು ಗೋಕಿಲ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಧ್ರುವ ಪಿಕ್ಚರ್ ನಲ್ಲಿ, ದರ್ಶನ್ ಅವರು ಅಭಿನಯದ ಧ್ರುವ ಪಿಕ್ಚರ್ ನಲ್ಲಿ ಸಾಧು ಗೋಕಿಲ ಅವರು ಒಂದು ವಿವರವನ್ನ ವಿಶ್ಲೇಷಣೆಯನ್ನ ನೀಡಿದ್ದಾರೆ, ಅದರ ಒಂದು ಜಲಕ್ಕಿದೆ, ನೋಡ್ಕೊಂಡ್ ಬರೋಣ ಬನ್ನಿ. ಗವರ್ನಮೆಂಟ್ ಕೆಲಸನೇ ಯಾಕಯ್ಯ, ಬೇಕಾದಷ್ಟು ಸಾಫ್ಟ್ವೇರ್ ಕಂಪನಿಗಳಿವೆ, ಕೈ ತುಂಬಾ ಸಂಬಳ ಕೊಡ್ತಾರೆ. ಸರ್, ಗವರ್ನಮೆಂಟ್ ಕೆಲಸದಲ್ಲಿ ಅಡ್ವಾಂಟೇಜ್ ಜಾಸ್ತಿ. ಅದೇನಪ್ಪ ಅದು? ನೋಡಿ, ಇರೋ 365 ದಿನದಲ್ಲಿ 60 ಸಂಡೇ, ಉಳಿದಿದ್ದೆಷ್ಟು? 305. 12 ಸೆಕೆಂಡ್ ಸ್ಯಾಟರ್ಡೆ, ಉಳಿದಿದ್ದೆಷ್ಟು? 293. ತಿಂಗಳಿಗೆ ಒಂದು ಹಬ್ಬ ಅನ್ಕೊಂಡ್ರು 13 ಹಬ್ಬ, 13 ದಿನ ಎಗ್ರೋಯ್ತು 280. ಇದ್ರಲ್ಲಿ ಅವನ್ ಸತ ಇವನ್ ಸತ ಅಲ್ಲಿ ಸ್ಟ್ರೈಕ್ ಇಲ್ಲಿ ಬಂದು ಅನ್ಕೊಂಡ್ರು 20 ದಿನ ಎಗ್ರೋಯ್ತು 260. 260. ಸೊ ಇಎಲ್ ಸಿಎಲ್ ವಿತೌಟ್ ಪೇ ಅನ್ಕೊಂಡ್ರು 70 ಡೇಸ್ ಮಟ್ಯಾಚ್. 190 ಇರೋದು. ಇದರಲ್ಲಿ ಬೆಳಿಗ್ಗೆ 10 ಗಂಟೆ ಬರೋನು 11 ಗಂಟೆ ಬಂದ್ರು ಯಾವ ನನ್ ಮಗನು ಕೇಳಲ್ಲ, 5 ಗಂಟೆಗೆ ಹೋಗ್ಬೇಕಾಗಿರೋನು 3 ಗಂಟೆಗೆ ಎದ್ದೋದ್ರು ಯಾರು ಕೇಳಲ್ಲ, ಇದ್ರ ಮಧ್ಯೆ 4 ಸಲ ಟೀಗೆ ಕಾಫಿಗೆ ಅದಕ್ಕೆ ಇದಕ್ಕೆ ಅಂತ ಹೋದ್ರು 1.5 ಗಂಟೆ 2 ಅವರ್ ಎಗ್ರೋಯ್ತು, ಸಾಲ್ದಿದ್ದಕ್ಕೆ 1 ಅವರ್ ಲಂಚ್ ಬ್ರೇಕ್. ಸೊ ನಾವು ಕೆಲಸ ಮಾಡದೆ 3 ಅವರ್, ಈ 3 ಅವರ್ ಅಲ್ಲಿ ಕೆಲಸ ಮಾಡದೆ ಸುಮ್ನೆ ಕೂತಿದ್ರು ಕೂಡ ಗಿಂಬ್ಳ ಬೇರೆ ಬರುತ್ತೆ, ಹಂಗೋ ಹಿಂಗೋ 20 ವರ್ಷ ಹೆಂಗ ಗುಡುಗಿಸ್ಬಿಟ್ರೆ ಪೆನ್ಷನ್ ಗೆ ಎಲಿಜಿಬಿಲಿಟಿ. ಈ ಫೆಸಿಲಿಟಿ ಎಲ್ಲ ನಿಮ್ ಸಾಫ್ಟ್ವೇರ್ ಕಂಪನಿಲಿ ಇದೆಯಾ? ದೇವ್ರಾಣೆ ಇಲ್ಲಪ್ಪ, ನಿನಗೆ ಇಷ್ಟೊಂದು ವಿಚಾರ ಗೊತ್ತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಾಯಂಕಾಲ ಟ್ಯೂಷನ್ ಬನ್ನಿ, ಇನ್ನು ಜಾಬ್ ಹೇಳ್ಕೊಡ್ತೀನಿ. ವೀಕ್ಷಕರೇ, ನೋಡಿದ್ರೆ ಸಾಧು ಗೋಕಿಲ ಅವರ ಯಾವ ರೀತಿಯಾಗಿ ಅಂದ್ರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿದ್ರು ಕೂಡ ಈ ಒಂದು ಕೆಲಸಕ್ಕೋಸ್ಕರ ಪೈಪೋಟಿ ನಡೆಯುತ್ತೆ, ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವಂತ ಒಂದು ಲೆಟರ್ ಅನ್ನು ಕೂಡ ಮತ್ತೆ ಇದನ್ನ ಕೂಡ ನಾವು ತಾಳೆ ಹಾಕಿ ನೋಡ್ಬಿಡೋಣ. ಅಂದ್ರೆ ಈಗ ಆಲ್ರೆಡಿ ಹೇಳ್ದಂತೆ 60 ಸಂಡೇ, 12 ಸೆಕೆಂಡ್ ಸಾಟರ್ಡೆ, ಅಂದ್ರೆ ತಿಂಗಳಿಗೆ ಒಂದು ಸೆಕೆಂಡ್ ಸಾಟರ್ಡೆ ಕೂಡ ರಜೆ ಇರೋದು ನಿಮ್ಗೂ ಕೂಡ ಗೊತ್ತಿದೆ. ಇನ್ನ ಸಾಟರ್ಡೆಗಳು ಪ್ರತಿ ಸಾಟರ್ಡೆ ಕೂಡ ರಜೆ ಕೊಟ್ರೆ ಅಲ್ಲಿಗೆ 60 ಸಂಡೇ ಅಂದ್ರೆ ಇನ್ನ ಉಳಿದಿರುವಂತದ್ದು 59 ಸಾಟರ್ಡೆ ಬರ್ಬೋದು ಅಥವಾ 61 ಸಾಟರ್ಡೆ ಬರ್ಬೋದು. ಅದ್ ಎರಡನ್ನು ಲೆಕ್ಕ ಹಾಕಿದ್ರೆ 120, ಮತ್ತೊಂದ್ ಕಡೆ ಈ ರಜೆಗಳೆಲ್ಲ ಲೆಕ್ಕ ಹಾಕ್ಬಿಟ್ರೆ ಒಂದು 30, ಸ್ಟ್ರೈಕು ಗೀಕು ಅಂತ ಸಾಧು ಗೋಕಿಲ ಅವರೇ ಹೇಳ್ದಂತೆ ಅದೊಂದು 10 ಸೇರಿಸ್ಕೊಂಡ್ರೆ ಆಲ್ಮೋಸ್ಟ್ ಒಂದು 185 ದಿನ ಇದರಲ್ಲೇ ಮುಳುಗೋಗ್ಬಿಡ್ತಾರೆ. ಸಿಎಲ್ಒ ಬಿ ಅದೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಅದೊಂದು 30, ಇನ್ನ ಉಳಿಯೋದೇ ಒಂದು 170 ದಿನ. ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವಂತ ಒಂದು ಲೆಟರ್ ಅನ್ನ ಇಟ್ಕೊಂಡು ನಾವು ತಾಳೆ ಹಾಕ್ಬಿಟ್ರೆ ಈ 365 ದಿನದಲ್ಲಿ ಅರ್ಧಕ್ಕರ್ಧ ರಜೆಗಳೇ ಜಾಸ್ತಿ ಆಗ್ಬಿಡ್ತಾರೆ. ಯಾವ ರೀತಿಯಾಗಿ ಇವರು ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅದ್ ಮಾತ್ರ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ನಮ್ಮ ಪ್ರಶ್ನೆ. ಯಾಕೆಂದ್ರೆ ಈಗಲೇ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಸಿಗೋದಿಲ್ಲ, ಬರ್ತಾರೆ ಬೆಳಗ್ಗೆ ಸೈನ್ ಹಾಕ್ತಾರೆ ಹೋಗ್ತಾರೆ, ಮತ್ತೆ ಸಂಜೆನೆ ನಮ್ಗೆ ಸಿಗೋದು. ಯಾವ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಮತ್ತೊಂದ್ ಕಡೆ ಭ್ರಷ್ಟಾಚಾರ ಅನ್ನೋದು ಸರ್ಕಾರಿ ಇಲಾಖೆಗಳಲ್ಲಿ
ಯಾವ ರೀತಿಯಾಗಿ ತಾಂಡವವಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಪ್ರತಿ ಒಂದು ಕೆಲಸಕ್ಕೂ ಕೂಡ ದುಡ್ಡನ್ನ ನಾವು ಇಲ್ಲಿ ಪೀಕ್ಲೇಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು. ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, 08046137027023 ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ಇವತ್ತಿನ ವಿಚಾರ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಸರ್, ರಾಜಣ್ಣ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಣ್ಣ ಅವರೇ. ನಮಸ್ತೆ ಸರ್. ಹೇಳಿ ಹೇಳಿ ರಾಜಣ್ಣ ಅವರ. ಸರ್, ಇದು ನೀವು ಕ್ವಶನ್ ಸ್ವಲ್ಪ ಕ್ಲಿಯರ್ ಗೊತ್ತಾಗಿಲ್ಲ ನಮ್ಗೆ. ಹೊರಗಡೆ ಇದೀನಿ, ಟಿವಿ ನೋಡ್ತಾ ಇಲ್ಲ. ಹ್ಮ್ ಸರ್, ಹೊರಗಡೆ ಇದೀನಿ. ಏನ್ ಗೊತ್ತಾ ರಾಜಣ್ಣ ಅವರೇ, ಸ್ಯಾಟರ್ಡೇನು ರಜಾ ಕೊಡೋಣ, 7 ದಿನದಲ್ಲಿ 5 ದಿನ ವರ್ಕ್ ಮಾಡಕ್ ಹೇಳೋಣ ಸರ್ಕಾರಿ ಇಲಾಖೆಯಲ್ಲಿ ವರ್ಕ್ ಮಾಡ್ತಿರುವಂತ ನೌಕರರಿಗೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ ಸಚಿವರಾಗಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು? ಇಲ್ಲ, 7 ದಿನ ರಜಾ, 7 ದಿನದಲ್ಲಿ 7 ದಿನ ರಜೆ ಸರ್. ಹ್ಮ್ ಹೌದು ಸರ್, ಅಂದ್ರೆ ಕರೆಕ್ಟ್ ಸರಿ ಸರ್. ಇದು ಪಾಪ ರಜೆ 2 ದಿನ ಬೇಕು. ಈಗ ನೀವು ಸರ್ಕಾರಿ ಕೆಲಸಗಳಿಗೆ ಏನಾದ್ರು ಮಾಡಿಸ್ಕೊಳ್ಳೋದಕ್ ಹೋಗ್ತಿರಲ್ವಾ? ಹೋಗ್ತಿರಲ್ವಾ? ಯಾವ್ರು ಹೇಳಿ ರಾಜಣ್ಣ ಅವ್ರು? ಚಿತ್ರದುರ್ಗ. ಚಿತ್ರದುರ್ಗ ಚಳ್ಳಕೆರೆ ಬರುತ್ತೆ. ಚಳ್ಳಕೆರೆ, ಓಕೆ, ಚಳ್ಳಕೆರೆನೆ. ಅಲ್ಲಿ ಮಿನಿ ವಿಧಾನಸೌಧ ಇದೆ ಅಲ್ವಾ? ಮಿನಿ ವಿಧಾನಸೌಧಕ್ಕೆ ಹೋದಾಗ ಸಿಗ್ತಾರ ಎಲ್ಲ ನಿಮ್ಗೆ ಸರ್ಕಾರಿ ಅಧಿಕಾರಿಗಳು? ಸಿಕ್ತಾರ ಸರ್. ಅಂದ್ರೆ ಈಗ ಅವರು ಅಂದ್ರೆ ನಮ್ ಟೈಮ್ ಸರಿ ಸಿಗಲ್ಲ ಸರ್. ನಾವು ಹೋದಾಗ ಅವ್ರಿರಲ್ಲ, ಅವ್ರೋದಾಗ ನಾವಿರಲ್ಲ. ನನಗೆ ಅಲ್ಲ, ನೀವ್ ಹೋದಾಗ ಅವ್ರಿರಲ್ಲ ಅಲ್ಲ, ಅವ್ರು ಅಲ್ಲೇ ಇರ್ಬೇಕು. ಅವ್ರ ಕೆಲ್ಸ ಏನ್ ಹೇಳ್ರಿ? ನೀವ್ ಹೋದಾಗ ಅವ್ರಿರಲ್ಲ, ಅವ್ರು ಹೋದಾಗ ನೀವಿರಲ್ಲ ಅಂದ್ರೆ ಅಲ್ವಾ? ಅವ್ರ ಕೆಲ್ಸದಲ್ಲಿ ಆ ಟೈಮಿಂಗ್ಸ್ ಅಲ್ಲಿ ಅವ್ರ ಇರ್ಬೇಕಲ್ವಾ? ಅವರೆಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದಾರ ಅಂದ್ರೆ ಎಲ್ಲಾರ್ಗು ಹೇಳ್ತಾ ಇಲ್ಲ ಇಲ್ಲಿ. ಈಗ ಪ್ರತಿಯೊಂದಕ್ಕೂ ಭ್ರಷ್ಟಾಚಾರ ಅನ್ನೋದು ಚೆನ್ನಾಗಿ ಆಡ್ತಾ ಇದೆ ಅಲ್ವಾ? ಯಾವತ್ತಾದ್ರೂ ಪುಕ್ಸಟ್ಟೆ ಕೆಲಸ ಮಾಡಿಸ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ಯಾವತ್ತ ಈಗ ಪ್ರತಿಯೊಂದು ಒಂದು ರೆವಿನ್ಯೂ ಸೆಕ್ರೆಟರಿ ಪ್ರತಿಯೊಂದು ಒಬ್ಬರಿಂದ ಹೋದ್ರೆ ಪ್ರತಿಯೊಂದು ಏನನ್ನ ಮಾಡಿಸ್ಬೇಕಂದ್ರೆ ಅವ್ರು ಲಂಚ ಕೊಡ್ಲೇಬೇಕು ಸರ್. ಅಲ್ವಾ, ಇಷ್ಟೆಲ್ಲ ಆಗ್ತಾ ಇದೆ. ಮತ್ತೊಂದ್ ಕಡೆ ಅಧಿಕಾರಿಗಳು ಸಿಗೋದಿಲ್ಲ, ಇನ್ನೂ ಒಂದ್ ಕಡೆ ನೀವು ಯಾವುದೇ ಅಧಿಕಾರಿಗಳನ್ನ ತಗೊಳ್ಳಿ. ಈಗ ಗ್ರಾಮ ಪಂಚಾಯತಿ ತಗೊಳ್ಳ, ಕೆಲವೊಂದು ಕಡೆ ಪಿಡಿಒಗಳು ಅಂತ ಇರ್ತಾರೆ, ಕೈಗೆ ಸಿಗೋದಿಲ್ಲ. ಅವ್ರ ಬೆಳಿಗ್ಗೆ ಬಂದು ಹೋದರೆ ಸಂಜೆನೆ ಬರೋದು ನಾನು ಇದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ. ಈಗ ಇನ್ನೊಂದು 2 ಅವರ್ ಹಾಕುದ್ರೆ ಎಷ್ಟು? 2 ಅವರ್ ಹಾಕುದ್ರೆ ಎಷ್ಟು? 24 ಗಂಟೆಲಿ 18 ಅವರ್ ಮಾಡಿ ಅಂದ್ರು ಎಷ್ಟು? ಯಾರು ಸಿಗ್ತಾರೆ ನಮ್ಗೆ? ಸಿಗದ ಚಾನ್ಸ್ ಶನಿವಾರನು ಕೂಡ ಅಲ್ವಾ? ಅದರಲ್ಲಿ ಸಿಎಲ್ ಅಂತ ಬೇರೆ ಇರುತ್ತೆ ಅಲ್ವಾ? ಈಗ ಕೊಡೋದ್ ಸರಿನಾ ತಪ್ಪ ಹೇಳ್ಬಿಡಿ. ಈಗ ಇಷ್ಟೆಲ್ಲ ಕೇಳಿಸ್ಕೊಂಡ್ರಲ್ಲ, ಈಗ ಶನಿವಾರ ಕೊಡೋದ್ ಸರಿನಾ ತಪ್ಪ ಹೇಳಿ. ಶನಿವಾರ ಫುಲ್ ಇರ್ಬೇಕು, ಫುಲ್ ಇರ್ಬೇಕು ಅಂತಿದ್ರ? ಕೆಲವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಏನ್ ಆಗ್ತಾ ಇದೆ ಏನ್ ಆಗುತ್ತೆ ಅಂತ. ಥ್ಯಾಂಕ್ ಯು ರಾಜಣ್ಣ ಅವ್ರ. ಸರ್, ರಾಜಣ್ಣ ಅವ್ರ ಹೇಳ್ತಾ ಇದ್ರು ಗೊತ್ತಾಗಿರ್ಲಿಲ್ಲ ಸರ್ ಏನು ಅನ್ಬಿಟ್ಟು, ಅದಕ್ಕೆ ರಜಾ ಕೊಡಿ ಅಂತ ಹೇಳ್ಬಿಟ್ಟೆ. ಬಟ್ ಇವಾಗ ಇಷ್ಟೊಂದೆಲ್ಲ ಇದ್ದಾಗ ರಜಾ ಬೇಕಾ ಅವರಿಗೆ ಶನಿವಾರ ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಬಟ್ ಏನ್, ಎಸ್, ಮತ್ತೊಬ್ರು ಕಲರ್ ರೆಡಿ ಇದಾರೆ, ಗುರುರಾಜ್ ಅಂತ. ಗುರುರಾಜ್ ಅವ್ರೆ ನಮಸ್ಕಾರ. ನಮಸ್ಕಾರ, ಹೇಳಿ ಗುರುರಾಜ್ ಅವ್ರೆ. ಇದು ಗೌರ್ಮೆಂಟ್ ಇದಕ್ಕೆ 5 ದಿವಸ ಅಂತ ಮಾಡ್ತಾ ಇದ್ದೀವಿ, ಅವಾಗೆಲ್ಲ ನೋಡ್ತಾ ಇದೀವಿ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಇದು 5 ದಿವಸ ಮಾಡೋದು ತುಂಬಾ ಒಳ್ಳೇದಲ್ಲ ಸರ್ ಇದು, ಯಾಕಂದ್ರೆ ಜನರಿಗೆ ಭಾರಿ ತೊಂದರೆ ಆಗುತ್ತೆ ಇದರಿಂದ. ಹೌದು ಹೌದು. ಇದು ಗೌರ್ಮೆಂಟ್ ಅವರು, ಇವರು ಸಚಿವರು ಈ ತರ ಎಲ್ಲ ಮಾಡ್ತಾ ಇದಾರಲ್ಲ, ಇವಾಗ ಗೌರ್ಮೆಂಟ್ ಅವರೆಲ್ಲ ನೌಕರದಾರೆಲ್ಲ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಇವಾಗ. ಅದನ್ನೇ ಹೇಳ್ತಾ ಇದ್ದೆ ನಾನು, ಈಗ ಹೋದ್ರೇನೆ ಸಿಗಲ್ಲ, ಇನ್ನೊಂದಿನ ರಜಾ ಸಿಕ್ಬಿಟ್ರಂತೂ ಮುಗೀತಲ್ಲ, ಹೊಡಿತಲ್ಲ ಲಾಟ್ರಿ. ಅಲ್ಲ, ನೀವು ಯಾವ್ದೇ ಹೋಗಿ, ನೀವು ಬಿಬಿಎಂಪಿಲ್ ಹೋಗಿ, ನಗರಸಭೆಯಲ್ಲಿ ಹೋಗಿ, ಯಾವ್ದಾರೆ ಒಂದು ತಾಲೂಕ್ ಆಫೀಸಲ್ಲಿ ಹೋಗಿ, ಡಿಸಿ ಆಫೀಸಲ್ಲಿ ಹೋಗಿ, ಯಾವ್ದೇ ಒಂದ್ ಮಾಡ್ಸಕ್ ಹೋದ್ರು ಯಾವ್ದು ಸಿಗಲ್ಲ, ಯಾರು ಸಿಗಲ್ಲ. ಹೌದು ಹೌದು. ಇಂಥದ್ರಲ್ಲ ಇವ್ರು 5 ದಿವಸ ಅಂತ ಹೇಳಿದ್ರೆ ಜನರಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಇವರು ಸಚಿವರು ರಾಜ್ಯ ಸರ್ಕಾರ ರಚನೆ ಮಾಡ್ತಾರಲ್ಲ ಗೊತ್ತಿಲ್ಲ. ಈಗ ಮತ್ತೊಂದ್ ಕಡೆ ಏನಂದ್ರೆ, ಈಗ ಸಾಫ್ಟ್ವೇರ್ ಅವರು ಈಗ ಆಲ್ಮೋಸ್ಟ್ ಎಲ್ಲ ದುಡಿಯಕ್ ಹೋಗ್ತಾ ಇರ್ತಾರೆ ಅಲ್ವಾ?
ಕೆಲವೊಂದು ಕಡೆ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಶನಿವಾರ ರಜಾ ಇರುತ್ತೆ, ಅವರೆಲ್ಲ ಊರಲ್ಲ ಅಥವಾ ಇಲ್ಲ ಎಲ್ಲಾದ್ರೂ ಏನಾದ್ರು ಕೆಲಸ ಮಾಡ್ಕೊಬೇಕು ಅಂದ್ರೆ ಅದೇ ಈಗ ಪ್ರೈವೇಟ್ ಅವ್ರಿಗೆ ಒಂದ್ ಕೆಲ್ಸ ಆಗಿಲ್ಲ ಅಂದ್ರೆ ಕಿತ್ತಾಕ್ತಾರೆ ನಮ್ಮಲ್ಲಿ. ನಮಗೆ ಕೆಲ್ಸ ಬೇಡ ಅಂತ ಹೇಳಿದ್ರು ಅಲ್ಲಿ ಕೆಲ್ಸ ಕಳ್ಕೊಳಕ್ ಆಗಲ್ಲ, ಅದಕ್ಕೆ ಒಂದ್ ವರ್ಷ ಬೇಕು. ಅಷ್ಟ್ ಕಷ್ಟ ಇರುತ್ತೆ. ಮತ್ತೊಂದ್ ಕಡೆ ಎಷ್ಟು ಜನ ಎಷ್ಟು ಕಷ್ಟ ಪಡ್ತಾ ಇದಾರೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ಕೊಳ್ಳಿ, ಎಲ್ಲಾ ಕಡೆ ಹೋದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಅದು ಅಂತ ಹೇಳಂಗಿಲ್ಲ ಬಿಡಿ ಸರ್, ಅದೆಲ್ಲ ಹೇಳಂಗೇ ಇಲ್ಲ. ಯಾರು ಇವ್ರನ್ನ ಇವರು ಸಚಿವರಾದಂತವ್ರು ಇವರು ಯೋಚನೆ ಮಾಡ್ಬೇಕಾಗಿತ್ತು ಮುಖ್ಯಮಂತ್ರಿ. ಏನ್ ಗೊತ್ತಾ ಕೆಲವ್ರಿಗೆ ಏನ್ ಗೊತ್ತಾ, ಏನೋ ಮಾಡಕ್ ಹೋಗ್ತಾ ಇದೀವಿ ಅಂತ ಏನೋ ಹೇಳಿಕೆ ಪತ್ರ ಎಲ್ಲ ಬರ್ದ್ ಬಿಡ್ತಾರೆ. ಈಗ ಈಗ ಯಾರು ಪ್ರಿಯಾಂಕಾ ಖರ್ಗೆ ಅವರು ಒಂದ್ ಲೆಟರ್ ಬರ್ದಿದಾರಲ್ಲ. ನಾವು ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಎಲ್ಲದಕ್ಕೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಇಲ್ಲಿ. ಅವರು ಒಂದ್ ವಿಚಾರ ಎತ್ತಿದ್ದಾರೆ, ಜಯಂತಿಗಳು. ಈಗ ಬಸವಣ್ಣ ಅವರ ಜಯಂತಿ, ಕನಕದಾಸರ ಜಯಂತಿ, ವಾಲ್ಮೀಕಿ ಜಯಂತಿ, ಈ ರೀತಿಯಾಗಿ ಕೆಲವೊಂದು ಜಯಂತಿಗಳಿದಾವಲ್ಲ, ಜಯಂತಿಗಳನ್ನ ಮಾಡ್ಲಿ, ಯಾರು ಬೇಡ ಅಂತ ಇಲ್ಲ. ಒಂದು ಹೇಳಿದ್ರು ಅಂದ್ರೆ ಬಸವಣ್ಣ ಅವರು ಕಾಯಕವೇ ಕೈಲಾಸ ಅಂತ ಹೇಳ್ದಂತವ್ರು, ಕಾಯಕವೇ ಕೈಲಾಸ ಅಂತ ಹೇಳ್ದಂತವ್ರ ದಿನವನ್ನೇ ನಾವು ರಜೆ ಕೊಟ್ಟು ಆಚರಣೆ ಮಾಡೋದು ಎಷ್ಟು ಸರಿ? ಮಹಾನ್ ವ್ಯಕ್ತಿಗಳು ಜಯಂತಿ ಮಾಡಕ್ಕೆ ಅದಕ್ಕೆ ರಜೆ ಕೊಡಕ್ ಯಾರು ಅಭ್ಯಂತರ ಇಲ್ಲ. ಹೌದು ಅಲ್ಲ ಅಲ್ಲ, ಈಗ ಈಗ ಕೆಲವೊಂದ್ ಕಡೆ ಈಗ ಚೀನಾ ಜಪಾನ್ ಅಲ್ಲೆಲ್ಲ ಏನ್ ಗೊತ್ತಾ, ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ ಸಾಧನೆ ಮಾಡಿರೋರು, ಈಗ ನಮ್ ಸೈಡ್ ಎಲ್ಲ ಯಾರಾದ್ರೂ ಸಾಧನೆ ಮಾಡಿರೋರು ಇದ್ರೆ ಅವರಿಗೆ ರಜಾ ಕೊಟ್ಬಿಡ್ತೀವಿ. ಅಲ್ಲಿ ಇನ್ನೂ ಒಂದವರು ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ, ಈಗ ಜಯಂತಿನೇ ಆಗ್ಲಿ ಭಕ್ತಿನೇ ಆಗ್ಲಿ ಯಾವ್ದೇ ಇರ್ಲಿ ನಮ್ ಮನ್ಸಲ್ಲಿ ಇರುತ್ತೆ, ಅದನ್ನ ಆಚರಣೆ ಮಾಡೋಣ. ಈಗ ಯಾವ್ದು ಸರ್ಕಾರಿ ಇಲಾಖೆಗಳಲ್ಲಿ ಆಚರಣೆ ಮಾಡೋಣ ಅದನ್ನೇ. ಅವರು ಏನ್ ಹೇಳ್ತಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದೆ ನಾವು ತರೋಣ ಅಂತ. ಸೆಂಟ್ರಲ್ ಗವರ್ಮೆಂಟ್ ಸ್ವಾಮಿ, ಈಗ ಕೆಲವೊಂದು ಬ್ಯಾಂಕ್ ಅವರು ಬ್ಯಾಂಕ್ ಅಲ್ಲಿ ಏನೋ ಒಂದು ರಜೆ ಇರುತ್ತೆ ಅನ್ಕೊಂಡ್ರು ಕೂಡ ನಮಗೆ ಅದು ಅಲ್ಲಿ ಅಧಿಕಾರಿಗಳು ಪ್ರತಿಯೊಬ್ರು ಸಿಗ್ತಾರೆ ಮಾಡಿಸ್ಕೊಳ್ತೀವಿ ಕೆಲ್ಸನ. ಬಟ್ ಬೇರೆ ಕಡೆ ಈ ಸರ್ಕಾರಿ ನಮ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸಿಗೋ ತರ ಯಾರು ಸಿಗೋದೇ ಇಲ್ವಲ್ಲ, ಹೋದ್ರು ಸಾಕು ಒಬ್ರು ಇರಲ್ಲ ಅಲ್ಲಿ. ಸರ್ ಹತ್ತು ಸಾವಿರ ಕೊಡ್ತೀವಿ ಬನ್ನಿ ಅಂದ್ರೆ ಓಡ್ ಬರ್ತಾರೆ, ಅಲ್ಲಿವರೆಗೂ ಕೈಗೆ ಸಿಗಲ್ಲ. ಅವ್ರ ದಿಮಾಕ್ ಏನಿರುತ್ತೆ ಅಯ್ಯೋ, ಕೇಳ್ಬೇಕು ಅದನ್ನೆಲ್ಲ. ಹೋಗಿ ಒಂದು ಆಫೀಸಲ್ಲಿ ಸಣ್ಣ ಗವರ್ಮೆಂಟ್ ಆಫೀಸಲ್ಲಿ ಹೋಗಿ ಕೇಳ್ಬೇಕು, ಇವರೆಲ್ಲ ಬೇರೆಯವರಿಗೆಲ್ಲ ಲೆಟರ್ ಮಾಡೋದು ಇವರೆಲ್ಲ ಮಾತಾಡ್ತಾರಲ್ಲ, ಹೋಗಿ ನೋಡ್ಬೇಕು. ಗೊತ್ತಿಲ್ಲಂಗೆ ಹೋಗಿ ಇಟ್ಕೋಬೇಕಲ್ಲ ಸರ್, ಅವೆಲ್ಲ ಗೊತ್ತಿರುತ್ತಾ ಸರ್ ಅವ್ರಿಗೆ? ಜನಪ್ರತಿನಿಧಿಗಳಿಗೆ ಗೊತ್ತಿರುತ್ತಾ ಅದು? ಇದು ಸರಿ ಇಲ್ಲ ಸರ್, ಇದು ಮಾಡೋದು ಸರಿ, ಇದರಿಂದ ಯಾರು ಬೆಂಬಲ ಕೊಡಬಾರ್ದು ಇದಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಗುರುರಾಜ್ ಅವರು. ಇದು ಗುರುರಾಜ್ ಅವರ ಅಭಿಪ್ರಾಯ ಸರ್, ಯಾವುದೇ ಕಾರಣಕ್ಕೂ ಮತ್ತೊಂದು ದಿನ ಎಕ್ಸ್ಟೆಂಡ್ ಮಾಡಬಾರ್ದು. ಐದ್ ದಿನ ಅಂತ ಏನ್ ಮಾಡಕ್ ಹೊರಟಿದ್ದಾರೆ ಅದು ಬೇಡ ಸರ್, ಯಾಕೆಂದ್ರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕೆಲಸಗಳು ಮಾಡಿಸ್ಕೊಳ್ಳುವಂತದ್ದು ಶನಿವಾರನೇ ನಾವು, ಆದ್ರೆ ಈ ರೀತಿಯಾಗಿ ರಜಾ ಕೊಟ್ರೆ ಸರಿ ಆಗಲ್ಲ ಅಂತ ಅವ್ರು ಹೇಳ್ತಿರುವಂತದ್ದು. ಎಸ್ ಆರ್ ರವಿಕುಮಾರ್ ಅವರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ ಹೇಳಿ ರವಿಕುಮಾರ್ ಅವರು. ರವಿಕುಮಾರ್ ಅಂತ. ಗೊತ್ತಾಯ್ತು ಸರ್. ಈಗ ಏನೀಗ ಸರ್ಕಾರ ಒಂದು ಯೋಜನೆ ಮಾಡಕ್ ಹೊಂಟಿದೆಯಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಐದ್ ದಿನ ಸಾಕು, ಆರ್ ದಿನ ಬೇಡ, ಏಳು ದಿನ ಬೇಡ ಅಂತ ಹೇಳಿ, ಈಗ ಇರ್ತಕ್ಕಂತ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಅವರು 15 ದಿನ ತಿಂಗಳು ತಗೊಂತಾರೆ. ಸರ್ಕಾರ ಏನೆಲ್ಲ ಸಕಲ ಯೋಜನೆ ಅದು ಇದು ತಂದ್ರು ಅಧಿಕಾರಿಗಳು ನಿರ್ಲಕ್ಷ್ಯದ ಏನಾರು ರೀಸನ್ ಹೇಳಿ ಕಾಲ ತಳ್ತಾವ್ರೆ. ಇದ್ದಲ್ಲ 5 ದಿನ ಅವ್ರಿಗೆ ಏನಾದ್ರು ಮಾಡಿದ್ರಿ ಅಂದ್ರೆ ಒಂದ್ ತಿಂಗಳ ಕೆಲಸ 2 ತಿಂಗಳಾದ್ರೂ ಆಗೋದಿಲ್ಲ, 3 ತಿಂಗಳಾದ್ರೂ ಆಗೋದಿಲ್ಲ. ಇದು ಸಾರ್ವಜನಿಕರಿಗೆ ದೊಡ್ಡ ಹೊಡೆತ ಇದು. ಅಲ್ಲ ಸಿಕ್ಕಿದ್ದೆ ಚಾನ್ಸ್. ಹೌದು ಇದು ಭ್ರಷ್ಟಾಚಾರ ಮಾಡ್ಬೇಕು ಅಂತ ಹೇಳ್ತಾ ಇದಾರಲ್ಲ. ಈಗ ಸಿಎಲ್ ಅದು ಇದು ಸ್ಟ್ರೈಕ್ ಬಂದು ಗಿಂದು ಅಂತೆಲ್ಲ ನೋಡಿದ್ರೆ ಎಷ್ಟು ರಜಾ ಆಗ್ತವೆ ಸರ್ ಇವರಿಗೆ? ಅಲ್ಲ ವರ್ಷಕ್ಕೆ ಆಲ್ಮೋಸ್ಟ್ 30 ಸರ್ಕಾರಿ ರಜನೆ ಸಿಗ್ತವೆ. ಓಕೆನಾ? ಈ ಕಾಂಪ್ ಆಫ್ ಅಂತೆ ಮತ್ತೆ ಅದೇ ಈ ರೀತಿಯಾಗಿ ಸಿಎಲ್ ಏನೇನೋ ಇರ್ತಾವಲ್ಲ, ಇಎಲ್ ಅದು ಇದು ಅಂತ ಅವನ್ನೆಲ್ಲ ಸೇರ್ಸದ ಅದೊಂದ್ 30, ಇದೊಂದ್ 60 ಸಂಡೆ. ಈ ಸಾಧು ಗೋಕಿಲ್ ಒಂದ್ ಡೈಲಾಗ್ ಇದೆ, ಅದನ್ನ ತೋರ್ಸಿದ್ವಿ ನಾವು. ಅದಿಲ್ಲ ಒಟ್ಟು ಇರ್ತಕ್ಕಂತ ಒಂದು
ಪರಿಸ್ಥಿತಿ ವ್ಯವಸ್ಥೆ ಏನಿದೆ ಅಂದ್ರೆ, ನಾವು ಸರ್ಕಾರದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಸರ್ಕಾರ ರಚನೆ ಮಾಡಿ ನಮ್ಮ ಸೇವೆ ನಮ್ಮ ಒಂದು ಕಾರ್ಯಗಳನ್ನು ಮಾಡಿ ಅಂತ ಹೇಳಿದ್ರೆ ಅವರು ಅವರಿಗೆ ಬೇಕಾಗಿರ್ತಕ್ಕಂತ ಅನುಕೂಲಗಳನ್ನು ಮಾಡ್ಕೊಂತಾರೆ ವಿನಃ ಸಾರ್ವಜನಿಕರಿಗೆ ಯಾರು ಸ್ಪಂದನೆ ಮಾಡ್ತಿಲ್ಲ. ಇದು ಭ್ರಷ್ಟಾಚಾರದ ಅತ್ಯಂತ ದೊಡ್ಡ ಕನ್ನಡಿ ಇದು. ಅಲ್ಲ ನಮಗೆ ಸರ್ ಏನ್ ಗೊತ್ತಾ, ನಾವ್ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ಲಿಲ್ಲ ಇದಕ್ಕೆ. ಯಾಕೆ ಅಂದ್ರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಈ ಬ್ಯಾಂಕ್ಗಳು ಬರ್ತವೆ ಅಲ್ವಾ. ನಮ್ದು ಏನಾದ್ರು ಕೆಲಸ ಆಗ್ಬೇಕು ಬ್ಯಾಂಕ್ ಅಲ್ಲಿ ಅಂದ್ರೆ ಅಲ್ಲಿ ಯಾರನ್ನಾದ್ರೂ ಕ್ಯಾಶಿಯರ್ ಇರ್ತಾನೆ, ಕ್ಯಾಶಿಯರ್ ಅಲ್ಲಿ ಏನಾದ್ರು ಒಂದು ಇದ್ ಬೇಕಾ, ಅಲ್ಲಿರೋರು ಎಲ್ಲಾರು ಸಿಗ್ತಾರೆ ಅಲ್ವಾ. ಈ ಸರ್ಕಾರಿ ಅಂದ್ರೆ ಈ ಗೌರ್ಮೆಂಟ್ ನಮ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬರುವಂತ ಇಲಾಖೆಗಳಲ್ಲಿ ಸಿಗ್ತಾರ ಯಾರಾದ್ರು ಹೋದ್ರೆ? ಖಂಡಿತ ಸರ್. ಈಗ ನಾನೇ ಒಂದು ಸರ್ವೆ ಮಾಡೋದಿಕ್ಕೆ ಒಂದು ಅರ್ಜಿ ಕೊಟ್ಟು ಸುಮಾರು 6 ತಿಂಗಳಾಗಿದೆ. ಸಕಾಲದಲ್ಲಿ ಅದು ಸಕಾಲದಲ್ಲಿನೂ ಬರುತ್ತೆ, ಆದ್ರೆ ಏನಾದ್ರೂ ಒಂದು ರೀಸನ್ ಹೇಳಿ ಟೈಮ್ ಇಲ್ಲ ನಮಗೆ, ಅಲ್ಲಿ ಇದೆ ಅಲ್ಲಿ ಸರ್ವೆ ಇದೆ ಇಲ್ಲಿ ಸರ್ವೆ ಇದೆ ಅದು ಇದು ಅಂತ ಏನಾದ್ರು ರೀಸನ್ ಹೇಳ್ತಾರೆ, ಕೆಲವೊಂದ್ ಕಡೆ ಅಮೌಂಟ್ ಕೊಟ್ಟವರಿಗೆ ಬೇಗ ವರ್ಕ್ ಆಗುತ್ತೆ. ಅಲ್ಲ ಕೆಲವೊಂದ್ ಸರ್, ಕೆಲವೊಂದ್ ಕಡೆ ಅಮೌಂಟ್ ಕೊಟ್ಟವ್ರಿಗೆ ಬೇಗ ವರ್ಕ್ಔಟ್ ಆಗುತ್ತೆ ಅಲ್ಲ, ಆಗೋದು ದುಡ್ಡು ಕೊಟ್ರೇನೆ ಆಗದು. ನಿಮ್ಗೆ 100ರಲ್ಲಿ ಒಬ್ಬ ಸಿಗೋದು ಹೆಚ್ಚು. ಸರ್ಕಾರನೇ ಭ್ರಷ್ಟಾಚಾರಕ್ಕೆ ಅಣಿ ಮಾಡ್ಕೊಡ್ತಾ ಇದೆ ಈ ತರ ಮಾಡೋದ್ರಿಂದ ಕೆಲವೊಂದು ಯೋಜನೆಗಳನ್ನ. ಅದಕ್ಕೆ ಸಾರ್ವಜನಿಕರಿಗೆ ಸ್ಪಂದನೆ ಮಾಡೋ ರೀತಿಯಲ್ಲಿ ನೋಡಿ ಸರ್, ಈಗ ಭ್ರಷ್ಟಾಚಾರ ನಡೀತಿರದೆ ಅಧಿಕಾರಿಗಳಲ್ಲಿ, ಸರ್ಕಾರದಲ್ಲಿ ನಡೀತಾ ಇಲ್ಲ. ಸರ್ಕಾರ ಬಗ್ಗೆ ಹೇಳೋದಿಲ್ಲ ನಾವು, ಒಬ್ಬ ಪ್ರಧಾನಮಂತ್ರಿ ಆಗ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಲಿ ಒಬ್ಬ ಇನ್ನೊಬ್ಬ ಮಂತ್ರಿ ಆಗ್ಲಿ ಡೈರೆಕ್ಟ್ ಆಗಿ ಬಂದು ಕೆಲಸ ಮಾಡ್ಕೊಡಕ್ ಆಗಲ್ಲ, ಅದಕ್ಕೆ ಅಂತ ಅಧಿಕಾರಿಗಳನ್ನ ಇಟ್ಟಿರ್ತಾರೆ. ಆ ಅಧಿಕಾರಿಗಳು ಇನ್ ಟೈಮ್ ಎಲ್ಲ ಕೆಲಸ ಮಾಡೋದಿಲ್ಲ. ಅದ್ರಲ್ಲಿ ಇನ್ ಟೈಮ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಹಣ ಯಾರು ಜಾಸ್ತಿ ಕೊಡ್ತಾರೆ ಅವ್ರು ಕೇರ್ ತಗೊಂತಾರೆ. ಪಾಪ ಹಣ ಇಲ್ದಂತ ಬಡವರಿಗೆ ಮತ್ತೊಂದು ಕೈಲಾಗದವರಿಗೆ ಅವ್ರು ಯಾವ ರೀತಿ ಸರ್ವ್ ಮಾಡ್ತಿಲ್ಲ. ಇದು ನಿಜವಾದ ಇರ್ತಕ್ಕಂತ ಈ ಸಿಸ್ಟಮ್ ಇದು. ಇದನ್ನ ಕೇಳ್ತಕ್ಕಂಥದ್ದು ಯಾ ಜನಗಳಿಗೂ ಒಂದು ಅಲ್ಲ, ಜನರ ಅಭಿಪ್ರಾಯ ಒಂದ್ಸಲಿ ಕೇಳಿದ್ರೆ ಆಗಿರೋದಪ್ಪ. ಇವ್ರಿವ್ರುಗಳೇ ನಿರ್ಧಾರ ತಗೊಂಡ್ಬಿಟ್ರೆ ನಾವೆಲ್ಲ ಖಂಡಿತ ಇದನ್ನ ಖಂಡಿತ ಅಪೋಸ್ ಮಾಡ್ತೀವಿ ಸರ್. ಯಾಕೆ ಅಂತಂದ್ರೆ ಈ ಯೂನಿವರ್ಸಲ್ ಆಗಿ ವಿ ಆರ್ ಗೋಯಿಂಗ್ ಟು ಅಪೋಸ್ ದಿಸ್ ಸಿಸ್ಟಮ್. ಇರ್ತಕ್ಕಂತ ವ್ಯವಸ್ಥೆಯನ್ನೇ ಅವ್ರು ಸರಿಪಡಿಸೋದಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಇರೋ ವ್ಯವಸ್ಥೆನ ಹಾಳು ಮಾಡಕ್ ಹೊಂಟಿದ್ದಾರೆ ಅಂತಂದ್ರೆ ಇದು ಈ ಸರ್ಕಾರದ ಒಂದು ಒಂದು ಅದಕ್ಷತೆಯ ಒಂದು ಕನ್ನಡಿ ಇದು. ಥ್ಯಾಂಕ್ ಯು. ಅಧಿಕಾರಿಗಳಲ್ಲಿ ಒಂದ್ ದೊಡ್ಡ ಒಂದು ಕಾರ್ಯದಕ್ಷತೆಯನ್ನು ಹೆಚ್ಚಿಸೋದಿಕ್ಕೆ ಇವ್ರು ಆದಷ್ಟು ಇನ್ನೂ ಪ್ರಪೋಸ್ ಮಾಡಬೇಕು. ಅನಹ ಇವರು ಇನ್ನೂ ರಜೆ ಕೊಟ್ಟು ಅವರಲ್ಲಿ ಸೌಂದರ್ಯತನ ಬೆಳೆಸ್ತಾ ಇದಾರೆ ಅಂದ್ರೆ ನಿಜಕ್ಕೂ ಬಹಳ ಶೇಮ್ ಇದು. ಥ್ಯಾಂಕ್ ಯು, ಥ್ಯಾಂಕ್ ಯು ರವಿಕುಮಾರ್ ಅವರ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಸರ್ ರವಿಕುಮಾರ್ ಅವರ ಅಭಿಪ್ರಾಯ ಇದು. ಎಸ್, ಮತ್ತೊಬ್ರು ಕಾಲ ರೆಡಿ ಇದಾರೆ, ಮಂಜುನಾಥ್ ಅಂತ. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ಕಾರ, ಹೇಳಿ ಹೇಳಿ. ಸರ್ ಇದು ತುಂಬಾ ಸರಿ ಇಲ್ಲ ಸರ್, ಇದು ಶನಿವಾರ ರಜೆ ಕೊಡೋದು ತಪ್ಪು ಸರ್ ಇದು. ಯಾಕಂದ್ರೆ ಈಗ ವಿರೋಧ ದಿನಾನೇ ಸಿಕ್ಕಲ್ಲ ಅವ್ರು. ವಿರೋಧ ಟೈಮಲ್ಲಿ ನಾವು ಹೋದಾಗ ಯಾವಾಗ್ಲೂ ವಿರೋಧ ಎಲ್ಲ ಕುರ್ಚಿ ಮೇಲೆ, ಸೆಂಟ್ರಲ್ ಗವರ್ಮೆಂಟ್ ಯಾವಾಗ್ಲೂ ಇದ್ದೇ ಇರ್ತಾರ. ಹೌದು, ಅವ್ರಿ ಅಲ್ಲ ಅವರಿಗೆ ಕೆಲಸ ಇರೋ ಅಂತವೇ. ಅವ್ರಿಗೆ ಒಂದು ಒಂದು ರೀತಿ ಅಂತ ಇರ್ತದೆ ಅವ್ರ ಟೈಮಲ್ಲಿ, ಯಾವಾಗ್ಲೂ ಹೋಗಿಲ್ಲ ಅವರು ಟೈಮಲ್ಲಿ ಊಟಕ್ಕೆ ಹೋದ್ರೆ ಇನ್ನೊಬ್ಬರನ್ನ ಇಸ್ಬಿಟ್ಟು ಇರ್ತಾರ. ಅಲ್ಲ ಈಗ ಅದಕ್ಕೆ ಎಕ್ಸಾಂಪಲ್ ತಗೊಂಡ್ಬಿಡೋಣಪ್ಪ. ಈಗ ಬ್ಯಾಂಕ್, ಅಂಚೆ ಕಚೇರಿನೋ, ಬ್ಯಾಂಕ್ ಅಲ್ಲೇ ಆಗ್ಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಅದೇ ಇರ್ಲೇಬೇಕು ಅವರು. ಇದ್ದೇ ಇರ್ತಾರ ನಮ್ಮಲ್ಲಿ, ಯಾವ್ದೇ ಕೆಲಸಕ್ಕೆ ಹೋದ್ರು 5 ನಿಮಿಷ ಹೋದ್ರು ಒಬ್ರು ಇರ್ತಾರ. ಇವರು ಗಂಟು ಗಂಟ್ಲೆ ಹೋದ್ರು ಇರಲ್ಲ, ಫೋನ್ ನಂಬರ್ ತಗೊಂಡ್ ಫೋನ್ ಮಾಡಿದ್ರು ಇಲ್ಲಿ ಕಾಫಿ ಕುಡಿತಾವೆ 10 ನಿಮಿಷ. ಅಲ್ಲ ಅದೇ ನೀವು ಒನ್ ಡೇ ನಲ್ಲಿ ಯಾವಾಗ್ಲೇ ಹೋಗಿ ಹೊರಗಿದ್ದು ಕಾಫಿ ಕುಡಿತಾ ಇದೀನಿ, ತಿಂಡಿಗ್ ಬಂದಿದೀನಿ, ಊಟ ಮಾಡಕ್ಕೂ ಬಿಡಲ್ವಲ್ರಿ, ಇದೇ ಆಗ್ತವೆ ಹೊರ್ತು ಅವ್ರ ಆ ಕೆಲ್ಸದಲ್ಲಿ ಇರಲ್ಲ. ಅಲ್ಲ ಅವ್ರ ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರ, ಆ ಟೈಮಿಂಗ್ಸ್ ಫಾಲೋ ಮಾಡಲ್ಲ. ಟೈಮಿಂಗ್ಸ್ ಫಾಲೋ ಮಾಡಲ್ಲ, 1/2 ಗಂಟೆ ಮುಂಚೆಗೆ ಲಾಕ್ ಮಾಡ್ಕೊಂಡು ಹೋಗಿರ್ತಾರ. ನಾನು ಹ್ಯಾಂಡಿ ಕ್ಯಾಪ್ಟ್ ಆಗಿ ಅವ್ರು ದುಡ್ಡು ನನ್ ದುಡ್ಡು ತಗೊಂಡ್ ಮಾಡ್ಕೊಬರಕ್ ಹೋಗ್ಬೇಕಂದ್ರೆ ನಮ್ಗೆ ಎಷ್ಟೇ ಜನ ಕದಾಯ ಬಿಟ್ಟಿದ್ದಾರೆ. ನಾ ಇಲ್ಲ ಬೆಂಗಳೂರಲ್ಲಿ, ನಮ್ದು ಕೋಟೆ ತಾಲೂಕು, ಒಂದ್ ಕೆಲ್ಸಕ್ಕೆ ನಾವ್ ಹೋಗ್ಬೇಕಾದ್ರೆ ಒಂದೊಂದ್ ವಾರಕ್ಕೆ ರಜೆ ಹಾಕ್ಬಿಟ್ಟು ಹೋಗ್ಬೇಕು. ಯಾವ್ರು ಯಾವ್ರು ನಿಮ್ದು? ನಮ್ದು ಎಚ್ ಡಿ ಕೋಟೆ. ಎಚ್ ಡಿ ಕೋಟೆ, ನಾ ಇಲ್ಲ ಬೆಂಗಳೂರು. ಪ್ರತಿ ಒಂದ್ ಕೆಲ್ಸಕ್ಕೂ ನಾವು ಇಲ್ಲಿಂದ ಒಂದ್ ಆಧಾರ್ ಕಾರ್ಡ್ ಮಾಡ್ಬೇಕಾದ್ರೆ 3 ದಿನ ಊರ್ ಜೊತೆ ಹೋಗ್ಬೇಕು. ಅವ್ರು ಇಲ್ಲೆಲ್ಲ ನಮ್ ಟೈಮ್ ನಮ್ ಈಗ ನಾವ್ ಹೋಗೋ ಟೈಮ್ ಅವ್ರು ಯಾವಾಗ್ಲೂ ಇರೋದಿಲ್ಲ. ಕಾಯ್ಬೇಕು, 12 ಗಂಟೆ ಕಾಯ್ಬೇಕು. ನೈಟ್ ಆಗಿ ನೈಟ್ ಬರ್ತೀವಿ ನಾವು. ಅಲ್ಲ ಇದ್ರ ಬಗ್ಗೆ ಯಾರು ಅಲ್ಲ ನನ್ಗೆ ಅಲ್ಲ ಮಂಜುನಾಥ್ ಅವ್ರೆ, ನಿಮ್ ಕಷ್ಟ ಗೊತ್ತಾಗ್ತಾ ಇದೆ. ಏನ್ ಅನ್ಸುದ್ ಗೊತ್ತಾ, ಇದನ್ನೆಲ್ಲ ಇವ್ರು ಹೊರಡಿಸ್ಬೇಕಾಗಿರೋದು. ಪ್ರತಿ ತಾಲೂಕಲ್ಲೂ ಈ ಎಂ ಎಲ್ ಎಗಳೆಲ್ಲ ಇರ್ತಾರ ಜನಪ್ರತಿನಿಧಿಗಳು,
ಅವ್ರಿಗೆ ಟೈಮಿಂಗ್ಸ್ ಹಾಕೊಳ್ಳಿ, ಬೆಳಿಗ್ಗೆ 10-12 ಗಂಟೆವರೆಗೂ ನಮ್ಮ ಮನೆ ಹತ್ರ ಇರ್ತೀನಿ, ಇಲ್ಲ ಎಮ್ ಎಲ್ ಎ ಆಫೀಸ್ ಅಲ್ಲಿ ಇರ್ತೀನಿ, ಇಲ್ಲ ಇಂತ ಊರಿಗೆ ಹೋಗ್ತಾ ಇದ್ದೀನಿ ನಾನು, ಅದನ್ನ ತೋರಿಸ್ಕೊಳ್ಳಿ ಮೊದ್ಲು. ಇವರು ಯಾವ ರಾಜಕಾರಣಿ ಇದಕ್ಕೆಲ್ಲ ಕೆಲಸಗಾರ ಕುಮ್ಮಕ್ಕ ಎಲ್ಲ ರಾಜಕಾರಣಿಗಳೇ ಕಾರಣ ಸರಿ. ಹೌದು ಸರ್ ಹೌದು, ನಮ್ಮ ದೇಶ ಹಿಂಗಾಗಿರೋ ಕಾರಣನೂ ಅವರೇ. ಈಗ ಇವತ್ತು ರಜೆ ಇದೆ, ಇವತ್ತು ಕೆಲಸ ಮಾಡ್ತಾ ಇದಾರೆ, ಅದನ್ನೇ ಟಿವಿ ನಲ್ಲಿ ನೋಡ್ತಾ ಇದ್ದೀನಿ ನಾನು. ಇವತ್ತು ರಜೆ ಇದೆಯಾ ಅವ್ ಬಂದ್ ಕೆಲಸ ಮಾಡಂತ ಏನಿತ್ತು, ಅವ್ನ್ ಕೆಲಸ ಯಾವತ್ ಮಾಡ್ಬೇಕಿತ್ತು ಅವತ್ ಪೆಂಡಿಂಗ್ ಇದ್ದಾನೆ ಮಾಡ್ಬೇಕಿದ್ದಾನೆ. ಇವತ್ ಮಾಡಲ್ಲ ಇನ್ನೊಂದಿನ ಅವರು ಅವ್ರ ಇಷ್ಟ ಬಂದಿಂಗ್ ಅವ್ರು ರಜೆ ಹಾಕೊಂಡಿದ್ರು, ಇಲ್ಲೇ ಕೂತಿರ್ತಾರ ಬೋಲೆಯಾಗಿ ಹಾಕೊಂಡು, ಟೀ ಕುಡ್ಕೊಂಡು ಫ್ರೆಂಡ್ ಗಳು ಅಲ್ಲಿ ಸುತ್ತಾಡ್ಕೊಂಡು ಆಫೀಸ್ ಮುಂದ್ಗಡೆ ಕಚೇರಿ ಮುಂದ್ಗಡೆ ಇರತ್ತಿದ್ರೆ ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಇವತ್ತೇನ ತಿದ್ದುಪಡಿ ಮಾಡಕ್ಕೆ ಏನೇನಕ್ಕೆ ಬಂದು ಇವತ್ತು ಅಲ್ಲಿ ಮಾಡ್ತಾ ಇದಾರೆ. ಕೆಲಸ ಯಾಕೆ ಮತ್ತೆ ಗವರ್ಮೆಂಟ್ ಕೆಲಸ ಅಂದ್ರೆ ಎಲ್ಲ ಬಿದ್ಬಿಡೋದು ಏನಕ್ಕೆ, ನಮ್ಗೂ ಕೊಡಲಿ ನಮ್ಗೂ ಆ ಸಾಧು ಕೊಟ್ಟು ಹೇಳ್ತಾರಲ್ಲ, ಒಂದು ಕೊಡೋದು ಅವ್ರ ಇಷ್ಟ, ಏಳು ಅಧಿಕಾರಿಗಳೇ ಒಬ್ನೂ ಇಲ್ಲ. ಓಕೆ, ಬರೀ ಬೇಜವಾಬ್ದಾರಿ ಕೆಲಸ ಇದು ರಾಜಕಾರಣಿಗಳೇ ಅಲ್ಲಿಂದನೇ ಸರ್ ಶುರು ಆಗೋದು. ಈ ತರ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರ ಅಲ್ವಾ ಮಂಜುನಾಥ್ ಅವ್ರೆ? ಯಾವುದೇ ಕಾರಣಕ್ಕೂ ಶನಿವಾರ ಮಾತ್ರ ರಜೆ ಘೋಷಣೆ ಮಾಡಬೇಡಿ ಅಂತ ಹೇಳ್ತಾ ಇದೀರಲ್ವಾ? ಮಂಜುನಾಥ್ ಅವ್ರೆ ನಿಮ್ ಸಂಪರ್ಕ ಅಂದ್ರೆ ಕಟ್ ಆಗಿ ಬರ್ತಾ ಇದೆ, ಸಾರಿ. ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಎಸ್, ಇದು ಮಂಜುನಾಥ್ ಅವರು, ಅಂಗವಿಕಲರಂತೆ. ಯಾವ್ರಿ ಸರ್ ನಮ್ ಕಷ್ಟ ಹೇಳೋದಕ್ಕಾಗೋದಿಲ್ಲ ಸರ್, ಅಷ್ಟಿರುತ್ತೆ. ಆದ್ರೂ ಕೂಡ ಇವರು ಶನಿವಾರ ರಜಾ ಕೊಡ್ತೀವಿ ಕೊಡಿ ಅಂತ ಏನ್ ಪತ್ರ ಬರೆದಿದ್ದಾರೆ, ಇದಕ್ಕೆ ನಮ್ಮ ವಿರೋಧ ಇದೆ ಸರ್ ಅಂತ ಅವರು ಮಾತಾಡ್ತಾ ಇದ್ರು ಮಂಜುನಾಥ್ ಅವರು. ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಮೂರ್ತಿ ಅಂತ. ನಮಸ್ಕಾರ ಮೂರ್ತಿ ಅವರೇ. ನಮಸ್ಕಾರ ಸರ್. ಹೇಳಿ ಹೇಳಿ ಮೂರ್ತಿ ಅವರೇ. ಈಗ ಗವರ್ಮೆಂಟ್ ಆಫೀಸ್ ಅಂದ್ರೆ ಕರಪ್ಷನ್ ಅಂತಿತ್ತು, ಬಟ್ ಈಗ ಕರಪ್ಷನ್ ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮೋಷನ್ ಕೊಟ್ಟಂಗಾಗಿದೆ ಇದು. ಇದನ್ನ ಮಾಡಿದ್ರೆ ಯಾಕೆಂದ್ರೆ ಈಗ ಹೇಗಾದ್ರು ಈಗ 5 ದಿನ ಅಲ್ಲ, ಮೊದ್ಲಾದ್ರು 6 ದಿನ ಇರ್ತಿತ್ತು. ಅಲ್ಲ, ದುಡ್ಡು ಹೊಡಿರಿ ಮಲ್ಕೊಳ್ಳಿ ಆರಾಮಾಗಿ 2 ದಿನ ರೆಸ್ಟ್. ಕಾರಣ ಏನಕ್ಕೆ ಅಂದ್ರೆ 6 ದಿನ ಆಯ್ತಲ್ಲ ಸರ್ ವರ್ಕ್ ಡೇ, ಈಗ ಶುಕ್ರವಾರದವರ್ಗುನು, ಈಗ ಸೋಮವಾರ 1 ದಿನ ಬರ್ತಾರೆ ಸರ್ ಎಲ್ಲ ಗವರ್ಮೆಂಟ್ ಆಫೀಸ್ ಅಲ್ಲಿ ಕರೆಕ್ಟ್ ಆಗಿ. ಹೌದು, ಮಂಗಳವಾರ 1/2 ಆಮೇಲೆ ಸರ್ ಏನ್ ಕೇಳೋಗಿಲ್ಲ. ಈಗ ಅಲ್ಲ, ಅದಕ್ಕೋಸ್ಕರನೇ ಕೆಲಸ ಮಾಡಿಸ್ಕೊಳ್ಳೋರು ಸೋಮವಾರ ಇಲ್ಲ ಮಂಗಳವಾರ ಹೋಗ್ಬಿಡ್ತಾರೆ, ಇಲ್ಲ ಅಂದ್ರೆ ಸಿಗಲ್ಲ ಅಂತ ಗೊತ್ತಲ್ಲ. ಹೌದು, ಈಗ ಏನ್ ಹೇಳ್ತಾರೆ ಶನಿವಾರ ಇಲ್ಲಪ್ಪ, ಶನಿವಾರ ಇಲ್ಲ ಅಂದಾಗ ವಿಧಿ ಇಲ್ದೆ ಇಷ್ಟು ದಿನ ಯಾರ್ಯಾರು ಲಂಚ ಕೊಡ್ತಿರ್ಲಿಲ್ಲ, ಲಂಚ ಕೊಟ್ಟೆ ಮಾಡಿಸ್ಬೇಕೀಗ. ಈಗ ನಮ್ದು BBMP ಅಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಸರ್, 2 ವರ್ಷ ಸರ್ ನಾವು ಕೊಡಬಾರ್ದು ಅನ್ಕೊಂಡೆ ಸಾಧನೆ ಮಾಡಿದ್ವಿ. ಒಂದು ಎಕ್ಸೆಸ್ ಏನು ಇದ್ ಬಂದಿತ್ತು ಬಿಲ್ಡಿಂಗ್ ಟ್ಯಾಕ್ಸ್, ಅದನ್ನ ವೆರಿಫಿಕೇಶನ್ ಮಾಡಕ್ ಸರ್ ಅಯ್ಯೋ ಒಂದು ಕಷ್ಟಪಟ್ವಿ ನಾವು ಕೊಡಬಾರ್ದು ಅಂತ. ನಮ್ಮ ಡಾಕ್ಟರ್ ಅವ್ರು ಕರಪ್ಷನ್ ಉತ್ತೇಜನ ಕೊಡಲ್ಲ ಅವರು ಸರ್, ಕೊನೆಗೂ ಅವರೇ ಗೆದ್ರು ಸರ್. ಹೌದು, ಯಾವ ಡಾಕ್ಟರ್ ಲೈಫ್ ಅಲ್ಲೇ ಕರಪ್ಷನ್ಗೆ ಇದು ಕೊಡ್ತಿರ್ಲಿಲ್ಲ, ಉತ್ತೇಜನ ಕೊಡ್ತಿರ್ಲಿಲ್ಲ, ಅವ್ರ ಕೈಯಾರನೆ 5,000 ಕೊಟ್ಬಿಟ್ಟು ಆಗಿದ್ ಮಾರನೇ ದಿನಕ್ಕೆ ಕೊಟ್ರು ಸರ್. ಅದೇ ಅದನ್ನೇ ಹೇಳ್ತಾ ಇರೋದು. ಇನ್ನೊಬ್ರು ಮಾತಾಡ್ತಾ ಇದ್ರು ಸರ್, ಸರ್ವೆ ಮಾಡಕ್ಕೆ ಎಷ್ಟ್ ಕಷ್ಟ ಪಡ್ಬೇಕು ಅಂದ್ರೆ ಇವರಿಗೆ ದುಡ್ಡು ಪೀಕ್ತೆ ಹೋದ್ರೆ ಒಬ್ರು ಮನೆ ಹತ್ರ ಸುಳ್ದು ಬಿಡ್ಲಿ ಸರ್, ನಾನು ಅವತ್ತೇ ಬರ್ತ್ ಕೊಟ್ಬಿಡ್ತೀನಿ ಏನಾದ್ರೂ ಬೇಕಾದ್ರೆ ಅಂತ ಹೇಳ್ತಾ ಇದ್ರು. ಈಗ ಆಗ್ತಾ ಇರೋದು ಅದೇ ಸರ್, ಕರಪ್ಷನ್ಗೆ ಇನ್ನೊಂದು ಮೆಟ್ಲು ಅದೇ ಹಾಸಿಗೆ. ಅದೇ ಆರಾಮಾಗಿ ತಿನ್ನಿ ತೇಗಿ ಮಲ್ಕೊಳ್ಳಿ ಅನ್ನೋ ತರ ಆಯ್ತು. ಆಮೇಲೆ ಇದ್ದೇ ಇದೆ ಸರ್, ಈಗ ಮಾಮೂಲಿ ಗುರುವಾರ ರಜಾ ಇತ್ತು, ಗುರುವಾರ ಅಲ್ಲ ಸರ್, ಈಗ ಅದೇ CL ಗಳು ಏನಿರಲ್ವಾ ಅವರಿಗೆ, ಎಲ್ಲ ಇರುತ್ತೆ ಗವರ್ಮೆಂಟ್ ಅಲ್ಲಿ. ಅದು CL ಗಳು ಎಷ್ಟು ಕೊಟ್ಟಿರ್ತಾರೆ, ಮತ್ತೊಂದ್ ಕಡೆ ಈ ಬಂದು ಗಿಂದು ಅನ್ಕೊಂಡು ಅವೊಂದೇ ರಜಗಳು ಸರ್. ಸರ್ಕಾರಿ ಕೆಲಸದಲ್ಲಿ ಇರ್ಬೇಕು ಅವ್ರಿಗೆ ಹೆಣ್ಣು ಕೊಡ್ಬೇಕು ಅಂತ ಎಷ್ಟು ಒದ್ದಾಡ್ತಾರೆ ಅಂದ್ರೆ ಇವೆಲ್ಲ ಅನುಕೂಲ ಇರುತ್ತಲ್ಲ ಪಾಪ. ಅದೇ ಮಿನಿಸ್ಟರ್ ಗಳಂತಿದ್ದಾರೆ ಮಿನಿಸ್ಟರ್, ಇವರೆಲ್ಲ ಅವ್ರಿಗೆ ಅವ್ರು ತಗೊಂಡೋಗ್ ಕೊಟ್ರೇನೆ ಸರ್ ಅವ್ರು ಬದುಕೋದು, ಅವ್ರ ಇವ್ರಿಗೆ ಅನುಕೂಲವಾಗೆಲ್ಲ ಮಾಡೇ ಮಾಡ್ತಾರೆ. ಅದೇ ಅದೇ ಮತ್ತೆ ಇವ್ರು ಮಾಡ್ಲೇಬೇಕು. ಅಲ್ಲ ಇವ್ರಿಗೆಲ್ಲ ಜನಗಳ ಕಷ್ಟ ಗೊತ್ತಿದ್ರಲ್ವಾ ಸರ್, ಏನಾಗ್ಬೇಕು ಸರ್ ಅವ್ರಿಗೆ, ಏನಾಗ್ಬೇಕಾಗಿದೆ, ಈ ಇವರು ಸ್ಪಂದಿಸಿದ್ರಲ್ವಾ ಗೊತ್ತಾಗಿರೋದು ಸರ್. ಆ ಕಷ್ಟ ನನಗ್ ಬಂದಿದ್ರೆ ಆ ಕಷ್ಟದಲ್ಲಿ ನಾನು ಒದ್ದಾಡ್ತಿದ್ರೆ ನನಗ್ ಗೊತ್ತಿರುತ್ತೆ ಸರ್. ಅಲ್ಲ ಸರ್ ಇವ್ರು ಅಲ್ಲ ಎಲ್ಲದಕ್ಕೂ ಒಂದ್ ಆದೇಶ ಹೊರಡಿಸ್ತಾರೆ, ಈ ರಾಜಕಾರಣಿಗಳಿಗೋಸ್ಕರ ಯಾವ್ದೇ ಆದೇಶ ಇರೋದಿಲ್ಲ.
ಇಲ್ಲ ಸರ್, ಪಾಪ ಅವ್ರಿಗೆ ನಿನ್ನೆ ನಿನ್ನೆ ಆಯ್ತಲ್ಲ ಸರ್, ನಿನ್ನೆ ಒಂದು ಆರ್ಡರ್ ಆಗಿದೆ ಪಾಪ, ಡಬಲ್ ಡಬಲ್ ಸೆಲ್ಯೂಟ್ ಹೊಡಿಬೇಕು ಅದೆಲ್ಲ ಆಗಿದೆಯಲ್ಲ ಸರ್, ಅದ್ರ ಬೆನ್ನಿಂದೇನೆ ಹಿಂಗೂ ಆಯ್ತು. ಇನ್ನೇನ್ ಬೇಕು ಸರ್, ಕಡು ಬಡ ಜನಕ್ಕೆ ಓಟ್ ಹಾಕದವನು ಓಟ್ ಹಾಕೋ ದಿನ ಮಾತ್ರ ಅವ್ನ ರಾಜ ಅಷ್ಟೇ 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 ಇನ್ನ ರಾಜ ಅಷ್ಟೇ 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 ಇನ್ನ ಆ ಒಂದಿನ ಬಿಟ್ಟು 365 ದಿನನು ನಾವುಗಳು ಒಂಥರ ಅವ್ರಿಗೆ ಭಿಕ್ಷೆ ಬೇಡ್ಕೊಂಡು ಕಾಯುವಂತದ್ದೇ ಸರ್. ನೋಡಿ ಇದೇ ರೀತಿ ಆಗ್ತಾ ಇದ್ರೆ ನಮ್ ಜನನು ಮಂಡ್ ಬೀಳ್ತಾರೆ ನೋಡಿ ಸರ್. ಏ ಏನ್ ಕೆಲಸ ಆಗ್ಬೇಕು ನಮ್ಗೆ, ಎಂತದೂ ಆಗಲ್ಲ, ನಾನು ಎಲೆಕ್ಷನ್ ಆಗೋಗ್ ನಾನೇ ರಾಜ, ಇವತ್ ನಾನು ಏನ್ ಹೇಳಿದ್ರು ಕೇಳ್ತೀನಿ ಅಂತ ಅಲ್ಲಿ ಕರಪ್ಷನ್ ಉಟ್ಕೊಳುತ್ತೆ ಸರ್. ಕರಪ್ಷನ್ ಉಟ್ಕೊಳುತ್ತೆ ಏನ್ ಸರ್, ದೇಶನ ಹಾಳು ಮಾಡಕ್ಕೆ ಸರ್, ಹಾಳು ಮಾಡಕ್ ಏನೇನ್ ಬೇಕು ಎಲ್ಲಾದ್ನು ಮಾಡ್ತಾರೆ ಬಿಡಿ ಸರ್. ರಾಜಕಾರಣ ಒಂದು ಸಣ್ಣದ್ ಒಂದು ಮಾಡಿದ್ರೆ ಸಾಕು ಸರ್, ಎಷ್ಟೋ ಇದ್ ಮಾಡೋದಕ್ಕೆ, ಒಂದು ದಾರ ಸಾಕು ಸರ್, ಒಂದೇ ಒಂದು ನೂಲ್ ಸಾಕು. ಮಾಡಬೇಡಿ ಅಂತ ಹೇಳ್ತಾ ಇದೀರಾ ಈ ರೀತಿಯಾಗಿ, ಅಕಸ್ಮಾತ್ ಘೋಷಣೆ ಮಾಡಂಗಿದ್ರು ದಯವಿಟ್ಟು ಮಾಡಬೇಡಿ ಅಂತ ಅಷ್ಟೇ ಅಲ್ವಾ ಸರ್. ಸರ್ ಅವ್ರು ಮಾಡಿದ್ರು ನಮ್ ಜನದ ಕಷ್ಟ ಅಷ್ಟೇ, ಮಾಡಿದ್ರು ಅಷ್ಟೇ ಸರ್. ಹೆಂಗಿದ್ರು ಸಾಯ್ತಾನೆ ಸಾಯ್ತಾ ಇರ್ತಾನೆ ಅಷ್ಟೇ. ಇದಕ್ಕೆಲ್ಲ ಒಂದು ಅಂತ್ಯ ಅಂತ ಇರುತ್ತೆ, ಯಾವಾಗ್ಲಾರು ದಂಗೆ ಎದ್ದಾಗ ಅವರೆಲ್ಲ ಸರಿ ಇಳಿತಾರೆ ಸರ್. ಅದೇ ಅದೇ, ಥ್ಯಾಂಕ್ ಯು ಥ್ಯಾಂಕ್ ಯು ಮೂರ್ತಿ ಅವರೇ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಒಬ್ರು ಕಾಲ ರೆಡಿ ಇದಾರೆ, ಭೂಮಿಕಾ ಅಂತ ಮಡಿಕೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭೂಮಿಕಾ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಹೇಳಿ. ನೋಡ್ತಾ ಇದ್ದೀನಿ ಸರ್ ನಿಮ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಏನಂದ್ರೆ ನಂಗೆ ಈ ರಾಜಕೀಯ ವ್ಯಕ್ತಿಗಳು ಅವೈಜ್ಞಾನಿಕ ನಿರ್ಧಾರ ತಗೋತಾರೇನೋ ಅನ್ಸುತ್ತೆ. ಅಲ್ಲ ಅವೈಜ್ಞಾನಿಕ ಜ್ಞಾನಿಕ ಅನ್ನೋದು ಗೊತ್ತಿದ್ರಲ್ವಾ ಅಲ್ವಾ ಸರ್, ಅವ್ರ ಅದೇ ಅವ್ರ ಯಾರೋ ಮುಂಚೆ ಮಾತಾಡ್ತಾರೆ. ಹಳ್ಳಿನಿರೋ ಜನಗಳ ಬಗ್ಗೆ ಅವ್ರು ಕಾಳಜಿನೇ ಇಲ್ಲ. ಟೌನ್ ಅಲ್ಲಿ ಹೆಂಗಂತಂದ್ರೆ ಅವರು ಎಂಎನ್ಸಿ ಕಂಪನಿ ಕೆಲಸ ಮಾಡೋರೆಲ್ಲ ಫೈವ್ ಡೇಸ್ ಮಾಡ್ತಾರೆ ಅಂತಾರೆ. ಅವರು 7-7 ಅಥವಾ 8-8 ಮಾಡಿದ್ರು ಅಲ್ಲ ಮೇಡಮ್. ಈಗ 10-12 ಮಾಡಿದ್ರು ಅವ್ರ ಕಣ್ಣು ಮುಂದೆನೆ ಕೆಲಸ ಮಾಡ್ಬೇಕು, ಅವತ್ತ ಕೆಲ್ಸ ಆಗಲ್ವಾ, ಕಿತ್ ಬಿಸಾಕ್ತಾರೆ, ನಿನ್ ಕೈಲಿ ಕೆಲ್ಸ ಆಗಲ್ಲಪ್ಪ ಹೋಗು ನಮಗ್ ಬೇಡ ನೀನ್ ಯೂಸ್ಲೆಸ್ ಅಂತ. ನಮ್ಮಲ್ಲ ಮಾಡ್ತಾರ ಈಗ, ನಾನ್ ಕೆಲ್ಸ ಮಾಡದೆ ಹೋದ್ರೆ ಸುಮ್ನೆ ಬಿಡ್ತಾರ ಸರ್ಕಾರಿ ಅಧಿಕಾರಿ ಆಗಿದ್ರೆ ನಾನು. ಹೌದು ಸರ್, ವಾರ್ನ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ ಅವರು, ಅಥವಾ ಬೇರೆ ಕಡೆ ವರ್ಗಾವಣೆ ಮಾಡಬಹುದು, ಬಿಟ್ರೆ ಇನ್ನೇನ್ ಮಾಡಕ್ ಸಾಧ್ಯ ಇವರು. ಹೌದು ಅಲ್ವಾ. ನಾನೇನ್ ಹೇಳೋದಂದ್ರೆ ಸರ್, ಈಗ ಹಳ್ಳಿ ಪ್ರಾಬ್ಲಮ್ ಇದೆ ಅಂತಂದ್ರೆ ನೀವ್ ಅಂತೀರಾ, ಅದೇ ಒಂದ್ ಬಸ್ ಮಾತಾಡಿದ್ರು ಇಡೀ ದಿನ ಎಲ್ಲ ಅದಕ್ಕೆ ವೇಸ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು 10:30 ಅವ್ರೇನ್ 4:30 ಅಬ್ಬಬ್ಬಾ 4:30 ಕೆಲಸ ಮಾಡ್ತಾರೆ ಅಷ್ಟೇ. ಅರೆ ಎಲ್ಲಿ ಮಾಡ್ತಾರೆ ಹೇಳಿ ಈಗ ನೀವೇ. ನಮಗ್ ಸಿಗಲ್ಲ 4:30 ಕೆಲಸ ಮಾಡಿದ್ರು. ಅದೇ 10:30 ಬಂದ್ರೆ 4:30 ಹೋಗ್ತಾರೆ, ಬಟ್ ಆ ಮಧ್ಯದಲ್ಲಿ ಇರುವಂತ ಟೈಮಿಂಗ್ಸ್ ಅಲ್ಲಿ ಯಾರಿರ್ತಾರೆ ಸರ್? ನಾನು ಹೇಳ್ತೀನಿ, ಒಂದು 75-80% ಜನ ಗೌರ್ಮೆಂಟ್ ಕೆಲ್ಸ ಅಂತ ಕೆಲ್ಸಕ್ಕೆ ಹೋಗ್ತಾರೆ, ಇನ್ನೊಂದು 20% ನ್ಯಾಯವಾಗಿ ಕೆಲಸ ಮಾಡೋರು, ಅದರಲ್ಲೂ ಎಲ್ರು ಮಾಡಕ್ ಆಗ್ತಾರೆ. ಏನಂದ್ರೆ ಈ 70% ಅಂತವ್ರು ಇರುವಾಗ ಒಂದು 20% ನಾವು ಸರಿಯಾಗಿ ಮಾಡ್ತೀನಿ ಅನ್ನೋಕ್ಕೂ ಆಗಲ್ಲ, ಕಷ್ಟ. ಹೌದು ಹೌದು. ಅಲ್ಲ ಏನಾಗುತ್ತೆ ಅಲ್ಲ, ಇವ್ರಾದ್ರೆ ಆರಾಮಾಗಿರ್ತಾರೆ, ನಾನ್ ಯಾಕೆ ಇರಬಾರ್ದು ಅಂತ ಬಂದ್ಬಿಡುತ್ತೆ ಯಾರಿಗೆ ಆಗ್ಲಿ. ಮೆಂಟಲಿ ಟಾರ್ಚರ್ ಶುರು ಆಗ್ತದೆ, ಇವನೇನೊಬ್ಬ ಇವನೊಬ್ಬನೇ ಕೆಲಸ ಮಾಡದ ನಾವು ಮಾಡಲ್ವಾ ಅನ್ನೋ ತರ ಬರ್ತದೆ. ಅದ್ರಲ್ಲಿ ಹೆಂಗಂತಂದ್ರೆ ನಾನ್ ಇವತ್ತು ಸರ್ ಅದನ್ನೇ ಮಾತಾಡ್ದೆ, ಗಾಂಧಿ ಜಯಂತಿ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಇವತ್ತು ಏನಂತ ಹೌದು, ಗಾಂಧಿ ಜಯಂತಿ ಅಂತಿಲ್ಲ ಇವತ್ತು ಏನಕ್ ಮಾಡ್ತಿದ್ರೆ. ಇವರು ಕೊಡ್ಲಿ ಬೇಡ ಅಂತ ಹೇಳಲ್ಲ, 5 ದಿನ ಮಾಡಿಸ್ತಾರ ಮಾಡಿಸ್ಲಿ ಬೇಡ, ಶನಿವಾರ ರಜಾ ಕೊಡ್ತಾರ ಕೊಡ್ಲಿ ಬೇಡ, ಅವರು ನಿಯತ್ತಾಗಿ ಎಲ್ಲರೂ ಕೆಲಸ ಮಾಡಿ ಭ್ರಷ್ಟಾಚಾರ ಯಾರು ಮಾಡ್ದಲ್ಲೇ ಕೊಡ್ಲಿ. ಬರೀ ಶನಿವಾರ ಅಲ್ಲ, ಬರೀ 4 ದಿನ ವರ್ಕ್ ಮಾಡಿಸ್ಲಿ ಬೇಡ ಅಂದವ್ರು ಯಾರು ಅಲ್ವಾ? ಅಲ್ಲ ಸರ್, ಅದನ್ನ ಕಾಯೋರ್ಯಾರು? ಅದು ಯಾರಿಗ್ ಗೊತ್ತು? ಇಲ್ಲಿ ಒಂದೊಂದು ತಾಲೂಕು ನೋಡ್ಕೊಂಡ್ರೆ ದಾವಾಗ ಸಾಕು ಎಲ್ಲ. ಮೊದ್ಲು ಅವ್ರವ್ರ ತಾಲೂಕು ನೆಟ್ಟಗ್ ನೋಡ್ಕೊಳ್ಳಿ ಎಲ್ಲಾರು, ಈ ಶಾಸಕರು ಅನ್ಸ್ಕೊಂಡಿರೋರ್ ಎಲ್ಲಾರು ಅವ್ರವ್ರ ಕೆಲ್ಸ ಮಾಡಲ್ಲ, ಬೇರೆಯವ್ರ ಕೆಲ್ಸದ ಮೇಲೆ ಕಣ್ಣಿಯವರಿಗೆ ಕಲ್ಲಾಗ್ತಾರೆ. ಹೌದು, ಈಗ ಅವ್ರವ್ರ ತಾಲೂಕ್ನ ಅವ್ರವ್ರ ನೆಟ್ಟಕ್ ನೋಡ್ಕೊಂಡ್ರೆ ಯಾವ ಭ್ರಷ್ಟಾಚಾರನೂ ಆಗಲ್ಲ, ಎಂತದೂ ಆಗಲ್ಲ ಸರ್. ಇವ್ರಿಗೆ ಕಮಿಷನ್, ಇವರೇ ಭ್ರಷ್ಟಾಚಾರದ ರೂವಾರಿಗಳು. ಫಸ್ಟ್ ಆಫ್ ಆಲ್ ಮುಳುಗೋಗಿದ್ದಾರೆ ಸರ್ ಆಗೋದು, ಇನ್ ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗ್ತಾರೆ. ದಿನಕ್ಕೊಂದೊಂದು ಕಾನೂನುಗಳು ಬೇರೆ, ಈ ತರದ ಕಾನೂನುಗಳು. ಇವತ್ತು ಹಳ್ಳಿಲಿ ಇರೋರ್ದೆಲ್ಲ ಸರ್ ಎಷ್ಟು ಕಷ್ಟ ಇದೆ ಪ್ರಾಬ್ಲಮ್ಸ್ ಅಂತಂದ್ರೆ. ಗೊತ್ತಿದ್ರಲ್ವಾ ಮೇಡಮ್, ಗೊತ್ತಿದ್ರಲ್ವಾ ಸರ್, ಅವ್ರು ಮನುಷ್ಯ ಅಲ್ವಾ? ಹಂಗಾದ್ರೆ ಮನುಷ್ಯರು ಯಾವಾಗ ಆಗಿರ್ತಾರೆ? ಜನಪ್ರತಿನಿಧಿ ಆಗೋವರೆಗೂ. ಓಟ್ ಕೇಳಿ ಓಟು ಓಟ್ ಹಾಕಿ ಕಾಲಿಗೆ ಬಿದ್ದು ಅವ್ವ ಅಪ್ಪ ಅಮ್ಮ ಅನ್ನೋವರೆಗೂ ಮನುಷ್ಯರು. ಹೌದು, ಆಮೇಲೆ ಅಲ್ಲ ದೇವ್ರುಗಳಾಗ್ಬಿಡ್ತಾರೆ. ಅಲ್ಲ, ಜನಗಳಿಗೆ ಕಷ್ಟ ಆಗ್ತದೆ ಅನ್ನೋದಾದ್ರೆ ಇವ್ರು ಯಾಕೆ ಸರ್ ರೂಲ್ ಮಾಡ್ಬೇಕು? ಅದೇ
ಅಲ್ಲ ಈಗ ಭೂಮಿಕ ಅವ್ರಿ, ಅದು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಹೈಕೋರ್ಟ್ ಪ್ರತಿಯೊಂದಕ್ಕೂ ಚೀಮಾರಿ ಹಾಕ್ಬೇಕು ಇವರಿಗೆ. ರೀ ಗುಂಡಿ ಮುಚ್ಚ್ರಿ, ರೀ ರೋಡ್ ಸರಿ ಮಾಡಿಸ್ರಿ, ಈ ಗಾರ್ಬೇಜ್ ಇದೆ ಸರಿ ಮಾಡಿಸ್ರಿ, ಎಲ್ಲ ಹೈಕೋರ್ಟ್ ನಮ್ಮ ಜನಗಳೀಗ ಹೈಕೋರ್ಟ್ ಬಳಿನೇ ಹೋಗ್ಬೇಕು. ಯಾಕೆಂದ್ರೆ ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟಿರೋ ರಾಜಕಾರಣಿಗಳಿಗೆ ಹೇಳ್ಬೇಕು ಅಂದ್ರೆ ಹೈಕೋರ್ಟ್ ಬರ್ಬೇಕು. ನಾವ್ ಕೇಳಿದ್ರೆ ಅವ್ರ ಮಾತು ಕೇಳಲ್ಲ. ಅದೇ ನಾವು ವೋಟ್ ಹಾಕಿದವ್ರು ಯಾರಿಗೂ ಲೆಕ್ಕಕ್ಕಿಲ್ಲ ಅವ್ರಿಗೆ, ಹೈಕೋರ್ಟ್ ಮಾತ್ರ ಅವ್ರಿಗೆ ತಲೆಗೆ ಹೋಗುದು. ಹೈಕೋರ್ಟ್ ಮುಖ ಒರ್ಸ್ಕೊಳ್ಳೋವರೆಗೂ ಉದ್ದ ಹೋಗದ್ಮೇಲೆ ಇವರು ಹೌದಾ ಅಲ್ಲಿ ಗುಂಡಿ ಇತ್ತಾ ಮುಚ್ಚಿಸ್ತೀವಿ ಮುಚ್ಚಿಸ್ತೀವಿ ಅನ್ನೋದು. ಹೌದು ಸರ್ ಹೌದು, ಅದನ್ನೂ ಕೆಲಸ ನ್ಯಾಯವಾಗಿ ಮಾಡಲ್ಲ ಇವರು. ಹತ್ತು ಗುಂಡಿ ಒಂದು ಮುಚ್ಚಿಬಿಟ್ಟು ಎಲ್ಲ ಮುಚ್ಚಿದೀವಿ ಅಂತ ತೋರಿಸ್ತಾರ ಆ ತರದವ್ರು ಇವರೆಲ್ಲ. ಅಲ್ಲ ಸರ್, ಈಗ ಹಿಂಗಿರೋ ಕೆಲಸಗಳಿಗೆ 24 ಗಂಟೆನೆ ಸಾಕಾಯ್ತಾ ಇಲ್ಲ. ಅಂತದ್ರಲ್ಲಿ ಬರೀ 5 ದಿನ ಕೆಲಸ ಅಂತಂದ್ರೆ ಎಲ್ಲಿಂದ ಸರ್ ಯಾವ ಕೆಲಸ ಆಗ್ತದೆ? ಯಾರ ನೌಕರ ಮಾಡ್ತಾರೆ? 5 ದಿನ ಮನೆ ಹಾಳಾಗೋಲಿ, ಅದನ್ನ 5 ದಿನದಲ್ಲಾದ್ರೂ ನೆಟ್ಟಗ್ ಮಾಡ್ತಾರ? ಯಾರು ಪ್ರಾಬ್ಲಮ್ಸ್ ಅಂತ ಹೋಗ್ತಾನೆ ಇರ್ಲಿಲ್ಲ. ಯಾವುದೇ ಪಕ್ಷ ಆಗ್ಲಿ ಮೇಡಮ್, ಯಾರಾದ್ರೆ ಯಾರೇನ್ ನಮ್ಗೇನ್ ತಂದು ಏನ್ ಸುರ್ದಿದಾರ ಎಲ್ಲಾರು, ಯಾರು ಬಂದ್ರು ಅದೇ ಇರೋದು, ಅದೇ ಭಾರತನೇ ಇರೋದು. ಯಾರು ಏನು ಉದ್ಧಾರ ಮಾಡಿ ಏನೋ ದೊಡ್ಡ ಇದ್ ಮಾಡಿಲ್ಲ. ಎಲ್ಲ ಚೆನ್ನಾಗಿ ಉದ್ಧಾರ ಆಗಿದ್ದಾರೆ ಅಷ್ಟೇ ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಎಸ್, ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಸುರೇಶ್ ಅಂತ. ನಮಸ್ಕಾರ ಸುರೇಶ್ ಅವ್ರೆ. ನಮಸ್ಕಾರ ಸರ್. ಹೇಳಿ ಹೇಳಿ ಸುರೇಶ್ ಅವ್ರೆ. ನಾವು ಬಾಲ್ಕೋಟ್ ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಸರ್ಕಾರಿ ಕೆಲಸ ದೇವ್ರ ಕೆಲಸ, ನಿಜವಾದ ದೇವ್ರನ್ನೇ ಮೆಚ್ಚಬೇಕು. ನಮ್ಗಾದ್ರೆ ಟಿವಿ ಇದೆ ಸರ್. ಈಗ ಸೆಕೆಂಡ್ ಸ್ಯಾಟರ್ಡೇ ಅಂತ ಹೇಳಿದ್ದು ಸಂಡೇ ಅಂತ ಇದ್ದು, ಆಮೇಲೆ ಮತ್ತೆ ಯಾವ್ಯಾವ್ದ್ರು ಬೇರೆ ಬೇರೆ ಸುಟ್ಟಿ ಬಂದ್ಬಿಟ್ರೆ ಅವ್ರ ಅವ್ರ ಕೆಲಸ ತಗೊಂಡು ಸರ್ಕಾರಿ ಕೆಲಸ ತಗೋಬೇಕಾದ್ರೆ ದೇವ್ರಿಗೆ ಟ್ರೀಟ್ ಆಗತ್ತೆ ಸರ್. ಯಾಕಂದ್ರೆ ನಾವು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಸರ್ವಿಸ್ ಮಾಡೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ಹೇಳ್ತಾರೆ ಯಾವ್ದಾದ್ರು ಮಾಡಿ ನೀವು ಕೆಲಸ ಮಾಡ್ಕೊಂಡ್ ಬರ್ಬೇಕಂತೇಳಿ. ನಾವು ಇವ್ರ ಕಡೆ ಹೋಗ್ತೀವಿ, ಇವ್ರು ಬರೋದೇ 11 ಗಂಟೆಗೆ ಬರ್ತಾರೆ ಡೈಲಿ. ಹೌದು, 11 ಗಂಟೆಗೆ ಬಂದ್ಮೇಲೆ 1 ಗಂಟೆ 1:30 ಒಳಗೆ 2-3 ಸಲ ಏನೇನೋ ರೀಸನಕ್ಕೆ ಹೊರಗಡೆ ಹೋಗಿ ಹೊರಗಡೆ ಬರ್ತಾರೆ. ಅದಕ್ಕೆ ತಪ್ಪಿಲ್ಲ, ನಾವು ಅಬ್ಜೆಕ್ಷನ್ ಮಾಡಲಿಲ್ಲ. ಅಲ್ಲ ಅದನ್ನೇ ಹೇಳಿದ್ದು. ಆಮೇಲೆ ಯಾಕೆ ನಾನು ಅದಕ್ಕೆ ಸಂದರ್ಭ ಸೂಚಿತವಾಗಿ ನಾ ಹೇಳ್ತಾ ಇದ್ದೇನೆಂದ್ರೆ, ಅನುಭವಿಸಿರ್ತಾರೆ ಸರ್, ಅನುಭವಿಸಿರ್ತಾರೆ, ಗೊತ್ತಿರುತ್ತೆ. ಬರ್ತಾರೆ, ಕೆಲಸನೇ ಆಗುವುದಿಲ್ಲ. ಆಮೇಲೆ ನಿಮ್ಗೆ ಸೆಕೆಂಡ್ ಸ್ಯಾಟರ್ಡೇ ಸುಟ್ಟಿ ಬಂದು ಸಂಡೇ ಬಂದು ಮತ್ತೆ ಆಮೇಲೆ ಫೀಸ್ 5 ಡೇಸ್ ಇದು ಕೊಡ್ತಾರಂದ್ರೆ, ಸುಟ್ಟಿ ಕೊಡ್ತಾರಂದ್ರೆ ಯಾವ ರೀತಿ ನಾವು ಕೆಲಸ ತಗೋಬೇಕು ಸರ್ಕಾರಿ ಅಧಿಕಾರಿಗಳಿಂದ ತಾವು ಹೇಳ್ಬೇಕು. ಅದೇ ಅದೇ ಅಲ್ಲ, ಇವರು ಯಾವ ರೀತಿಯಾಗಿ ಅವ್ರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ನೋಡಿ, ನಾವು ಎಷ್ಟೋ ಕ್ವಾಲಿಫಿಕೇಷನ್ ಆದ್ರೆ ಏನಾದ್ರೂ ಒಬ್ಬ ಅಪ್ಪೀಸ್ ಬಾಯಿಗೆ ಹಿಡ್ಕೊಂಡು ಅಟೆಂಡ್ ಹಿಡ್ಕೊಂಡು ನಾವು ನಮಸ್ಕಾರ ಸರ್ ಅಂತ ಕಾಲ್ ಬೀಳುವಂತ ಪ್ರಸಂಗ ಬಂದಿದೆ. ಹೌದು, ಇವತ್ ಕೆಲಸ ಆಗದೆ ಅಲ್ಲಿಂದ ಇವತ್ತಿನ ದಿನಮಾನದಲ್ಲಿ ನಾವು ಕೆಲಸ ಆಗೋದೇ ಒಬ್ಬ ಪಿಒನಿಂದ ಒಪ್ಪತ್ತೀವಿ ಅಲ್ವಾ? ಅಲ್ಲಿಂದನೇ ಭ್ರಷ್ಟಾಚಾರ ಶುರುವಾಗೋದು ಕೂಡ. ಹೌದು ಸರ್, ಈಗ 4 ದಿವಸ ಕಂಟಿನ್ಯೂ ಸುತ್ತಿ ಕೊಟ್ಬಿಟ್ರೆ ಮತ್ತೆ ಕೆಲಸ ಹೆಂಗ ಮಾಡ್ಬೇಕ ಹೆಂಗ್ ಸರ್ ನಾವು? ಯಾರ ಹತ್ರ ಹೋಗಿ ಕೇಳ್ಬೇಕ್ರಿ? ಇವರಿಗೆ ಒಂದ್ ಸರ್ವೆ ಮಾಡ್ರಿ ನಮ್ ಮನೆದು ಅಂತ ಯಾರಿಗಾದ್ರೂ ಸುಮ್ನೆ ಹೇಳ್ತೀವಿ ಅಂದ್ರೆ ದುಡ್ಡು ಪೀಕೋವರೆಗೂ ಒಬ್ರು ಬರಲ್ಲ ಅಲ್ವಾ ಸರ್? ಆದ್ರೂ ಸಹಿತ ದುಡ್ಡು ಕೊಟ್ಟರು ಸಹಿತ ಸರ್ ಸುಟಿ ಇದೆ, ನಾವು ಹೋಗ್ತೀವಿ, ನಮ್ ಮುಗಿತ್ತು. ಇವಾಗ ಮುಗಿತ್ತು, ಇವತ್ತಿ ಮುಗಿತ್ತು, ನಾಳೆ ನೋಡೋಣ ಸರ್. ಸರ್ ಇನ್ನೊಂದು ಹೇಳ್ತೀನಿ, ವಾರದಲ್ಲಿ 6 ದಿನ ಇದ್ದಂತ ಪರಿಸ್ಥಿತಿನೂ ಈಗಿದೆ. ಇನ್ ಬಿಟ್ವೀನ್ ಯಾವ್ದಾದ್ರು ಸುಟಿ ಬಂದ್ರಂತೂ ತುಂಬಾ ತೊಂದರೆ ಇದೆ. ಅದರಲ್ಲಿ 5 ದಿನ ಆದ್ರಂತೂ ಅದು ನೋಡಿ, ನಾವು ಅಲ್ಲ ಯಾರು ಒಪ್ಪುದಿಲ್ಲ. ಇದು ಟೋಟಲಿ ಅಗೇನೆಸ್ಟ್ ದಿ ಎಚ್ಆರ್ ಪಾಲಿಸಿ ಅಲ್ಲ. ಬೇಕಿದ್ರೆ ಇರಬರ ಜಯಂತಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು, ಇರಬರ ಹಬ್ಬಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬೇಕಿದ್ರೆ ನಡ್ಸ್ರಿ, ಯಾರು ಕೇಳಲ್ಲ. ಹೇಳ್ತೀನಿ, ಓಕೆ ಮಾಡಿ ಅಂತಾರೆ. ಇದು ಒಳ್ಳೆ ಕಾರ್ಯಕ್ರಮ ಸರ್, ಇದು ಒಳ್ಳೇದು. ಎಲ್ಲಾ ಜಯಂತಿಗಳು ಸುತ್ತ ಇದೇ ನ್ಯಾಷನಲ್ ಹಾಲಿಡೇ ಇದೆಯಲ್ಲ, ಆಗಸ್ಟ್ 15 ಇದೇನದಲ್ಲ, ಅವ್ರ ಮಾತ್ರ ಇಟ್ಟುಕೊಂಡು ರಿಮೈನಿಂಗ್ ಎಲ್ಲಾ ಜಯಂತಿಗಳನ್ನು ಕ್ಯಾನ್ಸಲ್ ಮಾಡ್ಲಿ. ಅವ್ರ ಭಕ್ತಿ, ಅವ್ರ ಭಾವ, ಅವ್ರ ಪ್ರೀತಿ ಏನಿದ್ರು ಕೂಡ ತೋರಿಸ್ಲಿ. ಕೆಲಸ ಮಾಡಿ, ಇನ್ನೂ ಒಂದ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿ. ಎಸ್, ನಾನ್ ಬಸವಣ್ಣ ಅವರ ಅನುಯಾಯಿ. ಎಸ್, ನಾನು ಕನಕದಾಸರ ಅನುಯಾಯಿ, ವಾಲ್ಮೀಕಿ ಅವರ ಅನುಯಾಯಿ, ಅಂಬೇಡ್ಕರ್ ಅವರ ಅನುಯಾಯಿ ಹೇಳ್ಕೊಳ್ಳಿ. ಯಾವಾಗ ಜಾಸ್ತಿ ಕೆಲಸ ಮಾಡಿ ಸರ್, ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಖಾಸಗಿ ನೌಕರಿಯಲ್ಲಿ ಏನಿರುತ್ತೆ ಗೊತ್ತಾ ಸರ್? ಕರೆಕ್ಟ್, ನಾವು 8:30 ಪಂಚ್ ಮಾಡ್ಬೇಕು. ಪಂಚ್ ಮಾಡಿದ್ರೆ 50 ನಿಮಿಷ ಹೆಚ್ಚಿಗೆ ಆತಂದ್ರೆ ಅಲ್ಲಿ ನಮ್ಗೆ ಡ್ಯೂಟಿ ಕಂಟಿನ್ಯೂ ಆಗುದಿಲ್ಲ ಅಲ್ಲಿ. ಆಮೇಲೆ ಆಫೀಸಲ್ಲಿ ಇರುತ್ತದೆ ಏನು ಟೈಮಿಂಗ್ ಇರುತ್ತೆ, 8:30 to 6:00. ಆದ್ರೆ ಅದು ಅದ್ರೂ ಸಹಿತ ನಾವು ರೆಸ್ಪಾನ್ಸಿಬಲ್ ಇದ್ರಾಗಿದ್ದಾಗ ಜಾಬ್ ಮಾಡುವಾಗ ನಾವು ಕಂಟಿನ್ಯೂಸ್ ಮಾತಾಡ್ತೀವಿ. ಹೌದು,
ಸರ್, ಇಂತಹ ಸಂದರ್ಭದಲ್ಲಿ ನಾವು ಸರ್ಕಾರಿ ಕೆಲಸದಿಂದ ಅಲ್ಲಿ ತಗೋಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಮನಗಂಡು ನಾವು ಅದನ್ನ ಏನದ ಇದಕ್ಕೆ ಸೂಕ್ತವಾದ ಒಂದು ನಿರ್ಧಾರ ತಗೋಬರ್ತದೆ. ಗುಡ್ ಜಾಬ್ ಅಟ್ ಅಲ್ಲ, ಇದನ್ನ ಮಾಡಕ್ ಹೇಳ್ತಾರಲ್ಲ ಅವ್ರಿಗೆ ಗೊತ್ತಿರ್ಬೇಕು ಮೊದ್ಲು ಏನ್ ಆಗ್ತಾ ಇದೆ ಅದನ್ನ ಥಿಂಕ್ ಮಾಡ್ಕೊಂಡು ಆಮೇಲೆ ಬರಿಬೇಕು ಏನಾದ್ರು ಮಾಡಂಗಿದ್ರೆ. ಇದರಿಂದ ಚಲನ್ ಮೂಲಕ ಮಾಡ್ತೀವಿ ನಾವು ರಾಜಕಾರಣಿಗಳಿಗೆ ಅಥವಾ ಏನೋ ಇರ್ಗೆ ನಾವು ಮಪ್ಪ ಮೇಲೆ ನಾವು ಹಾಕಿರೋದಿಲ್ಲ. ಯಾಕಂತಂದ್ರೆ ನಾವು ಆಯ್ತ್ ಕಳ್ಸ್ತಿರ್ತೀವಿ, ಮಾತಾಡಕ್ ಹಕ್ಕಲ್ಲ ನಮಗೆ, ಮಾತಾಡಕ್ ಹಕ್ಕಿರದೆ ಅವ್ರ ಮೇಲೆ ಹಕ್ಕಿಲ್ಲ ಅಂತ ಹೇಳ್ಬೇಡಿ, ನಮಗ್ ಮಾತಾಡಕ್ ಹಕ್ಕಿರದೆ ಅವ್ರ ಮೇಲೆ, ಅಧಿಕಾರಿಗಳ ಬಗ್ಗೆ ನಾವು ಮಾತಾಡಕ್ ಆಗಲ್ಲ. ಇವ್ರುಗಳು ಮಾಡ್ರಪ್ಪ ಏನ ಕೆಲ್ಸವ ಅಂದ್ರೆ ಇರ್ಲಾರ್ದ ನಿರ್ವೆ ಬಿಡ್ಕಂಡ ಅಂತಾರಲ್ಲ, ಇರ್ಬಾರ್ದ ಇದ್ಬದ್ದ ವಿವಾದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡಿರ್ತಾರೆ. ಒಪ್ಪತ್ತೀನಿ, ಅದು ನೋಡಿ ಕರೆಕ್ಟ್, ಅದು ಪರ್ಸನಲ್ ಮ್ಯಾಟರ್ ಆಗತ್ತೆ ಇದಾಗತ್ತೆ. ನಾವು ಅಧಿಕಾರಿಗಳು ಏನು ಅವ್ರನ್ನ ನಾವು ತಿಳಿಸ್ಕೋಬೇಕು. ಸಾಕಷ್ಟು ಸ್ವಲ್ಪ ತಂದಿದೆ ಅಂದ್ರೆ ಅದಾಗ ನೋಡಿ ಸರ್, ಈಗ ಜನರದ ಹಿಂಗ್ ಅಭಿಪ್ರಾಯ ಬರುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಮರಳು ಸರಿ ಅಲ್ಲ ಅಂತ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ. ಎಸ್ ಎಸ್, ಇದು ನೋಡಿ, ಇದು ಇದು ಯಾಕೆ ಬಹಳ ಟೈಮ್ ತಗೊಂಡು ಜನ ಮಾತಾಡೋರು ಇದಾರೆ. ಒಂದೇ ಒಂದು ಅಲ್ಲಿ ಜಯಂತಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸುರೇಶ್ ಅವರ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ರು ಕಾಲ ರೆಡಿ ಇದಾರೆ, ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ ಮಂಜುನಾಥ್ ಅಂತ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್, ವೆರಿ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಹೇಳಿ ಮಂಜುನಾಥ್ ಅವರೇ, ನೋಡ್ತಾ ಇದ್ದೀರಾ ಕಾರ್ಯಕ್ರಮನ? ಹೌದು ಸರ್, ಹೌದು, ಇಲ್ಲಿ ನೋಡ್ತಾ ಇಲ್ಲ, ಹೊರಗಡೆ ಇದ್ದೀವಿ. ಹ್ಮ್, ಹೇಳಿ. ಟಾಪಿಕ್ ಗೊತ್ತಾಯ್ತು ಸರ್, ಇದು ತಪ್ಪು ಖಂಡಿತ. ಇದು ಗೌರ್ಮೆಂಟ್ ಇವರು ಸರ್, ನಮ್ಮ ಕರ್ನಾಟಕ ಸರ್ಕಾರ ಇಲಾಖೆನೇ ಸರಿ ಇಲ್ಲ. ಹೊರಗಡೆ ರಾಜ್ಯದಲ್ಲಿ ನೋಡಿ ಎಷ್ಟು ಜನಗಳಿಗೆ ಅಭಿವೃದ್ಧಿ ಆರ್ಥಿಕ ಸಹಾಯ ಮಾಡ್ತಿದ್ದಾರೆ ಅಂತ. ಇವರು ದಿನಕ್ಕೊಂದು ಜಾತಿ ತೆಗೋದು, ಅವ್ರು ಇವ್ರು ಕಚ್ಚಾಡೋದು, ಬರೀ ಅದೇ ಆಗೋಯ್ತು ಇವ್ರದು. ಮಾಡ್ರಪ್ಪ, ಮಾಡೋ ಕೆಲಸ ಮಾಡ್ರು ಅಂದ್ರೆ ಏನೇನೋ ಮಾಡ್ತಿರಲ್ಲ ಅನ್ನಂಗೆ ಹೇಳ್ತಾ ಇದ್ದೀರಲ್ವಾ ಸರ್. ಸರ್, ಮತ್ತೆ ಆಮೇಲೆ ಮತ್ತೆ ಇರೋದಲ್ಲೂ ಕೂಡ ಅವ್ರು ಮಾಡ್ತಾ ಇಲ್ಲ, ಇರೋ ಡ್ಯೂಟಿಗಳೇ ಇರ್ತಾರೆ ನೋಡಿ ಮಾಮೂಲಿ. ಹಾಲಿಡೇ ಹೊರತುಪಡಿಸ್ ಕೂಡ ಅದನ್ನು ಕೂಡ ಕರೆಕ್ಟ್ ಮಾಡಲ್ಲ. ಹತ್ತುವರೆಗೆ ಬರೋರು ಹನ್ನೊಂದುವರೆ ಹನ್ನೆರಡುವರೆಗೆ ಬರ್ತಾರೆ. ಹೇಳೋರು ಯಾರು, ಕೇಳೋರು ಯಾರು ಸರ್? ಪ್ರೆಸೆಂಟ್ ಈಗ ನಮ್ ಚಾಮರಾಜನಗರದಲ್ಲಿ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಈಗ ಡಿ ಸಿ ಮೇಡಮ್ ಇದ್ದಾರಲ್ಲ ಕಾವೇರಿ ಅವರು, ಅವ್ರು ಒಂದ್ಸರಿ ನಮ್ಮ ಹಳ್ಳಿಗಳಿಗೆ ಬಂದು ಭೇಟಿ ನೀಡಬೇಕು ಗೊತ್ತಾಗುತ್ತೆ ಸರ್. ರೋಡ್ಗಳು ಸರಿ ಇಲ್ಲ, ಚರಂಡಿ ಯಾವ ಬೀದಿ ದೀಪಗಳಿಲ್ಲ. ಅಲ್ಲಿ ಎಮ್ ಎಲ್ ಎ ಬಂದು ನೋಡ್ಬೇಕು ಗೊತ್ತಾಗತ್ತೆ. ಬರೀ ಇವ್ರು ರಜೆಗಳು ಕೇಳ್ತಾರೆ, ಏನ್ ಕೇಳ್ತಾರೆ ಇವ್ರಿಗೂ ಕೂಡ, ವೇಸ್ಟ್ ಇವ್ರಿಗೆ ಎಲ್ಲ. ಅಲ್ಲ, ಏನ್ ಗೊತ್ತಾ, ತಿನ್ನೋದು ನಮ್ಮನ್ನ. ನೀವು ಕಟ್ತಿರಲ್ಲ ದುಡ್ಡು ಟ್ಯಾಕ್ಸ್, ಅದರಿಂದ ತಿಂದು ಬದುಕ್ತಾ ಇರೋದು ಅವರು. ಅವ್ರೇನ್ ಸ್ವಂತ ದುಡಿತಾ ಇದಾರೆ, ದುಡ್ಡು ಕೊಡೋದೆಲ್ಲ ನಾವುಗಳು. ನಮಗೆ ಏನ್ ಬೇಕಾಗಿರುವಂತ ಕೆಲ್ಸಗಳನ್ನಂತೂ ಮಾಡ್ಕೊಡಕ್ ಆಗೋದಿಲ್ಲ. ಅಟ್ಲೀಸ್ಟ್ ಊರುಗಳಲ್ಲಿ ಬೇಕಾಗಿರುವಂತ ಕೆಲ್ಸಗಳನ್ನ ಅಂದ್ರೆ ಒಂದೊಂದು ಹಳ್ಳಿಲೂ ಆಲ್ಮೋಸ್ಟ್ ಒಂದ್ ನಾಲ್ಕೈದು ಹಳ್ಳಿಗೆ ಒಂದೊಂದು ಗ್ರಾಮ ಪಂಚಾಯತಿ ಇರ್ತವೆ ಅಲ್ವಾ? ಅವ್ರು ಕೇಳಲ್ಲ, ಹೋಗ್ಲಿ, ನೆಕ್ಸ್ಟ್ ಬೇರೆ ಯಾರು ತಾಲೂಕ್ ಪಂಚಾಯತಿಲಿ ಇರೋರು ಕೇಳ್ತಾರಾ? ಕೇಳಲ್ಲ. ಜಿಲ್ಲಾ ಪಂಚಾಯತಿಲಿ ಇರೋರು ಕೇಳ್ತಾರ? ಕೇಳಲ್ಲ. ಶಾಸಕ ಕೇಳ್ತಾನ? ಕೇಳಲ್ಲ. ಎಂ ಪಿ ಕೇಳ್ತಾನ? ಕೇಳಲ್ಲ. ಡಿ ಸಿ ಕೇಳ್ತಾರ? ಕೇಳಲ್ಲ. ಇನ್ ಯಾರ ಹತ್ರ ಹೋಗಿ ಹೇಳದ್ ನಾವು? ಕರೆ ಕೊಟ್ಟದ ಯಾರು ಈ ತರ ಮಾಡಿ ಅಂತ? ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ಸಚಿವರಾಗಿರುವಂತಹ, ಸಮಾಜ ಕಲ್ಯಾಣ ಸಚಿವರುಗಳಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾಗಿ ಮಾಡೋಣ ಅಂತ ಪತ್ರ ಬರೆದಿದ್ದಾರೆ ಸರ್. ಇದು ಅವ್ರಿಗೆ ಸರ್, ಅವ್ರಿಗೆ ಇದು ಓವರ್ ಅನ್ಸಿಲ್ಲ ಸರ್ ಇದು. ಅದೇ ಅದೇ, ಯಾಕಂದ್ರೆ ಸರ್ ಪ್ರತಿಯೊಬ್ಬ ಪ್ರಜೆಗೆ ಇವರು ಆದ್ಯ ಕರ್ತವ್ಯ, ಇವ್ರು ತಂದೆ ಸ್ಥಾನದಲ್ಲಿ ಇದ್ರಂದ್ರೆ ಪ್ರತಿಯೊಬ್ಬರನ್ನು ತಿದ್ದಿ ತೀಡಿ ನಮ್ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು. ಯಾವ ರೀತಿ ಮಾಡೋದಿಲ್ಲ ಸರ್. ಈಗ ಎಚ್ ಡಿ ರೇವಣ್ಣ ಅವರು, ಮಾಜಿ ಪ್ರಧಾನಿ ದೇವೇಗೌಡರು ಅವರ ಮಗ, ಕೊಡಗು ಫ್ರೆಡ್ ಆದಾಗ ಹೋದ್ರು ಅಲ್ಲಿ ಬಿಸ್ಕೆಟ್ ನಾಯಿ ತರ ಎಸೆತಿದ್ರು ಅವ್ರಿಗೆ ಪಾಪ. ಅವ್ರಿಗೆ ದೊಡ್ಡ ದೊಡ್ಡರ ಬಗ್ಗೆ ಎಲ್ಲ ಯಾಕೆ, ಅವ್ರಗಳೆಲ್ಲ ಏನ್ ಗೊತ್ತಾ ಸರ್, ತಿನ್ನಿ ತೇಗಿ ಹೋಗಿ ಅಷ್ಟೇ ಇರೋದು. 5 ವರ್ಷ ಸಿಕ್ತಾ ಯಾರಿಗೆ ಆಗ್ಲಿ, ಅವ್ರು ಇವರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತಲ್ಲ, ಎಲ್ಲಾರು ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಓಕೆ, ಎಸ್, ಮತ್ತೊಬ್ರು ಕಾಲ ರೆಡಿ ಇದಾರೆ, ರಮೇಶ್ ಅಂತ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ, ಹೇಳಿ ಹೇಳಿ ರಮೇಶ್ ಅವರೇ. ಸರ್ ಸ್ವಲ್ಪ ನಿಜವಾಗ್ಲೂ ಅವ್ರ ರಾಜಕೀಯದ ಬಗ್ಗೆ ಅಧಿಕಾರಿಗಳಿಗೆ ಎಂತ ಒಂದು ಅಪಕೀರ್ತಿ ಮಾಡ್ತಾರೆ ಅಂದ್ರೆ, ಅವ್ರನ್ನ ಕೆಲಸ ಮಾಡಕ್ಕೆ ಬಿಡಲ್ಲ ಅಧಿಕಾರಿಗಳು ರಾಜಕೀಯರು. ಅಂತ ವಲಸೆದ್ದು ಇಲ್ಲೇ ನಮ್ಮ ಒಂಚೂರು ಅಡ್ರೆಸ್ ಕೊಡ್ತೀನಿ, ಏನೋ ಬಾಕ್ಸ್ ಚರಂಡಿ ಮಾಡ್ತೀನಿ ಅಂತ ತೆಗೆದು ಮನೆ ಬೀಳೋ ಸಂಭವ ಇದೆ. ಒಂದ್ ಅಂಗನವಾಡಿ ಕಟ್ಸಿಲ್ಲ, ಎಂತೆಂತ ಒಂದು ದುರುಪಯೋಗ ಕೆಲಸ ಮಾಡ್ತಾರೆ ಸರ್ ಅವರು.
ಉದ್ಯೋಗ ಆಗಿರೋ ಕೆಲಸ ಯಾವನ್ ಮಾಡಿದನ್ ಸರ್? ಅಲ್ಲ, ಸರ್ಕಾರ ರಚನೆ ಮಾಡಿ 4 ತಿಂಗಳಾಯ್ತು ಅಲ್ಲ ಸರ್. ಇವರು ಜಾರಕಿಹೊಳಿ ನಿಮ್ಮ ಅವರು ಏನಾದ ಪಕ್ಷದಿಂದ ಇದ್ ಮಾಡ್ತಾರೆ ಅಂದ್ರೆ ಅವ್ರ ಮನೆ ಸಿಮೆಂಟ್ ಹಾಕಕ್ ಹೋಗ್ತಾರೆ, ಅವರಿಗೆ ಇದ್ ಮಾಡಕ್ ಹೋಗ್ತಾರೆ. ಜನಗಳಿಗೆ ಏನ್ ಸರ್, ಜನದಿಂದ ಅವ್ರ ಮೇಲೆ ಬಂದು ಅಲ್ಲ ನಿಜವಾದ. ಅಲ್ಲ ರಮೇಶ್ ಅವ್ರೆ, ಒಂದ್ ಕಡೆ ಯಾವ್ರು ಹೇಳಿ, ಹಾಸನ ಹತ್ರ ಸರ್? ಹಾಸನ್ ಜಿಲ್ಲೆ ಗಂಧಸಿ ಹೋಬಳಿ ಮಾಶೆಟ್ಟಳ್ಳಿ ಕೊಪ್ಪಳು. ಅಯ್ಯೋ, ಮಳೆ ಇಲ್ಲ, ಸಾಯ್ತಾ ಇದ್ದೀರಾ? ಇವರು ಇಲ್ಲಿ ಸರ್ಕಾರಿ ಅಧಿಕಾರಿಗಳೆಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂಡು ಓಡಾಡ್ತಾವ್ರೆ. ಪಂಚಾಯತಿಯಿಂದ ಒಂದೊಂದ್ ಮನೆಗೆ 10 ಬಿಂದಿಗೆ ನೀರ್ ಕೊಡ್ತಾ ಇದಾರೆ. ಕೊಂಡೇನಾಳ್ ಪಂಚಾಯತಿಯಿಂದ ಒಂದೊಂದ್ ಮನೆಗೆ 10 ಬಿಂದಿಗೆ ನೀರ್ ಕೊಡ್ತಾ ಇದಾರೆ. ಏನ್ ಸರ್ ಇದು? ಅಲ್ಲ, ಅಲ್ಲಿ ನಿಮ್ ಗಂಡ್ಸಿ ಅರಸೀಕೆರೆ ಸೇರುತ್ತಾ? ಹೌದು ಸರ್. ಅಲ್ಲ ಅಲ್ಲ, ಅಲ್ಲಿರೋ ಪಾಪ ಶಾಸಕರು ಎಲ್ಲಾದ್ನು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಜನಗಳ ಶಾಸಕರ ಆಗಿ ಅಲ್ಲ, ಈಗ ಏನಾಗಿದೆ ಗೊತ್ತಾ, ಅಧಿಕಾರಿಗಳನ್ನ ಈಗ ಜುಟ್ಟಿಡ್ದು ಕೆಲಸ ಮಾಡಿಸುವಂತ ಆಗ್ಬೇಕಾಗಿರೋದು. ಅಧಿಕಾರಿಗಳು ನಾವು ಸಾಮಾನ್ಯದವ್ರು ಹೇಳಿದ್ರೆ ಕೇಳ್ತಾರ? ಕೇಳ್ತಾರ ನಿಮ್ಮ ಮಾತನ್ನ ಯಾರಾದ್ರು ಅಧಿಕಾರಿಗಳು? ಶಾಸಕರು ಹೇಳದ್ಮೇಲೆ ತಾನೆ ಬರೋದು. ಹೌದು ಸರ್. ಅವ್ರು ಹೇಳ್ಬೇಕು ತಾನೆ. ಅಲ್ಲ ಸರ್, ನಿಷ್ಠಾವಂತ ಅಧಿಕಾರಿಗಳನ್ನ ಚರಂಡಿ ಈ ಚರಂಡಿ ತರ ಕಾಣ್ ಅವ್ರು ನಿಷ್ಠಾವಂತ ಕೆಲಸ ಮಾಡಕ್ ಬಿಡೋಲ್ವಲ್ಲ ಸರ್ ಈ ವಲಸ ರಾಜಕಾರಣಿ. ಅಧಿಕಾರಿಗಳು ಹಾಳಾಗ್ತಿರೋದಕ್ಕೆ ಕಾರಣ ರಾಜಕಾರಣಿಗಳು ಅಲ್ವಾ? ಹೌದು ಸರ್. ಅವ್ರು ಮಾಡ್ಬೇಕಾರೋ ಕೆಲ್ಸಗಳನ್ನೆಲ್ಲ ಇವ್ರಿಗೆ ಎತ್ತಾಕಿ ಮತ್ತೆ ಬೈಯೋದು ಇವ್ರನ್ನ. ಆಮೇಲೆ ಅದ್ರ ಮಧ್ಯದಲ್ಲಿ ಇದ್ ಬೇರೆ, 5 ದಿನ ಮಾಡಿಸಿ 2 ದಿನ ರಜಾ ಕೊಡಿ. ಏನ್ ಸರ್ ಬತ್ತಾ ಬತ್ತಾ, ನಿಜವಾಗ್ಲೇ ನಿಮ್ ಮಾಧ್ಯಮದವರು ಎಷ್ಟ್ ಹೆಲ್ಪ್ ಮಾಡ್ತೀರಾ, ಎಷ್ಟ್ ಸಪೋರ್ಟಿಂಗ್ ಮಾಡ್ತೀರಾ ಸರ್? ನಿಜವಾಗ್ಲು ಸರ್ ರಾಜಕಾರಣಿಗಳು. ಅಲ್ಲಲ್ಲ, ಒಂದ್ ವಿಷಯ ಹೇಳ್ತೀನಿ, ನಿಮ್ ಮಾಧ್ಯಮದವರು ಇಲ್ಲ, ಯಾವ್ದೇ ಮಾಧ್ಯಮ ಆಗ್ಲಿ, ಕೆಲವೊಂದು ಏನೋ ಮಿಸ್ಟೇಕ್ ಆಗ್ಬೋದು, ಅದ್ ಸಪರೇಟ್. ಆದ್ರೆ ನಿಮ್ ಮಾಧ್ಯಮನೇ ಇಲ್ಲ ಅನ್ನೋದ್ರೆ ಎಷ್ಟೋ ರಾಜಕಾರಣಿಗಳು ಹೇಳಬಾರ್ದು. ಅಷ್ಟೊಂದು ಮಾಡಿ ಮನೆಗಳಿಗೆ ಅಷ್ಟೊಂದು ದಗ ಮಾಡೋರು ಸರ್. ಅಲ್ಲ ಮಾಧ್ಯಮದ ಮನೇನ ದುಡ್ಡಿಂದ ಇದು ಎಂತದ್ದು ದುಡ್ಡು ಕೂಡ ಹಾಕಕ್ಕೋಸ್ಕರ, ದುಡ್ಡು ಗುಡ್ಡೆ ಹಾಕಕ್ಕೋಸ್ಕರನೇ ಒಂದ್ ದೊಡ್ಡ ದೊಡ್ಡ ಗೋಡೌನ್ ಮಾಡಿಸ್ಬಿಟ್ಟಿರೋರು. ಹೌದು ಸರ್. ಅಲ್ವಾ? ಹೌದು ಸರ್. ಇವ್ರ ಬಗ್ಗೆ ಯಾವ್ದು ನೆಗೆಟಿವ್ ಹೇಳಂಗಿಲ್ಲ ಸರ್ ನಾವು. ನಿಮ್ಮಿಂದ ಒಂದು ದೊಡ್ಡ ಹೆಲ್ಪ್ ಆಗ್ಬೇಕಲ್ಲ. ಒಂದು ನ್ಯಾಯ ಬೆಲೆ ಅಂಗಡಿ ಅಂತ ಐತೆ ಅಲ್ಲಿ ನಮ್ಮ ಊರ್ ಪಕ್ಕ ಮಾಶೆಟ್ಟಳ್ಳಿ ಅಂತ. ಬಿಕ್ಕಿಷ್ಟರು ಈ ನ್ಯಾಯಬೆಲೆ ಬಿಕ್ಕಿಷ್ಟರು ಎಷ್ಟೋ ಒಂದು ಮರ್ಯಾದೆಯಿಂದ ಆ ಮಟ್ಟಿಗೆ ಅವನು ಸೊಸೈಟಿ ರೇಷನ್ ಕೊಡ್ತಾರೆ. ಅದೊಂದು ಏನಾರ ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಎಷ್ಟೋ ಜನರಿಗೆ ಬರೋರಿಗೆ ಸರ್ ಪೂಜೆನೆ ಬಿಟ್ಟು ಈ ಮಟ್ಟ ಇರ್ತಾರೆ. ರಮೇಶ್ ಅವರೇ, ನನ್ ಧ್ವನಿ ಕೇಳಿಸ್ತಾ ಇದೆಯಲ್ವಾ? ಈ ಕೆಳಗಡೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಸರ್? ನಿಮ್ ಚಾನಲ್ ನಾನು ಹಾಕೊಂಡು ನೋಡ್ತಾ ಇದ್ದೀನಿ. ಏನ್ ಗೊತ್ತಾ, ಕೆಳಗಡೆ ರಿಪೋರ್ಟರ್ಸ್ ನೇಮ್ ಹಾಕಿರ್ತೀವಿ, ಹಾಸನ ಉಡುಪಿ ಅಂತೆಲ್ಲ. ಓಕೆನಾ? ಹಾಸನ ರಿಪೋರ್ಟರ್ ನಂಬರ್ ಇರುತ್ತೆ ಅದ್ರಲ್ಲಿ. ಅವ್ರಿಗೆ ಒಂದ್ ಮಾತ್ ಹೇಳಿ, ನಿಮ್ ಹತ್ರ ವಿಡಿಯೋ ಇದ್ರೆ, ಅವ್ರೇನಾದ್ರೂ ಅಕಸ್ಮಾತ್ ಕೇಳಲಿಲ್ಲ ಅಂದ್ರೆ ಒಂದ್ ವಿಡಿಯೋ ಮಾಡಿ. ಕೇಳಿಸ್ತಾ ಇದೀಯಾ? ಒಂದ್ ವಿಡಿಯೋ ಮಾಡಿ ನಮಗ್ ಕಳ್ಸಿ. ಓಕೆನಾ ಸರ್? ಅಲ್ಲಿ ಇಲ್ಲಿ ಕೆಳಗಡೆ ಗೊತ್ತಾಯ್ತಲ್ಲ ಅದ ನಂಬರ್, ಅದ್ರಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಮಂಗ್ಳೂರು ಅಂತೆಲ್ಲ ಹೋಗ್ತಾ ಇದೆ, ನೋಡ್ತಿದ್ದೀರಾ? ಅಲ್ಲಿ ಹಾಸನ ರಿಪೋರ್ಟರ್ ನಂಬರ್ ಬರುತ್ತೆ. ಹಾಸನ ರಿಪೋರ್ಟರ್ ನಂಬರ್ ಬರುತ್ತಾ? ನಂಬರ್ ಬರುತ್ತೆ. ಅವ್ರಿಗೆ ಕರೆ ಮಾಡಿ ಮಾತಾಡಿ ಒಂದ್ಸಲಿ, ಅವ್ರ ಅಕಸ್ಮಾತ್ ಏನಾದ್ರು ರೆಸ್ಪಾನ್ಸ್ ಮಾಡದೆ ಹೋದ್ರೆ ನಾವು ಮಾತಾಡ್ತೀವಿ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ರಮೇಶ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ರು ಕಾಲ ರೆಡಿ ಇದಾರೆ, ದಶರಥ್ ಅಂತ. ನಮಸ್ಕಾರ ಸರ್. ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ ದಶರಥ್ ಅವರೇ? ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ ಧ್ವನಿ? ಕೇಳಿಸ್ತಾ ಇದೆ ಸರ್. ಹಾ, ಮಾತಾಡಿ. ಕೊಡಿ ಸರ್. ಅಲ್ಲ ಮಾತಾಡಿ, ನಾನೇ ಮಾತಾಡ್ತಿರೋದು. ನಮಸ್ಕಾರ ಸರ್. ಇದೇ ರೀ ಸರ್, ಸರ್ಕಾರಿ ನೌಕರ ಕಾರ್ಯಕ್ಷಮತೆ ಬಗ್ಗೆ ಪ್ಲಸ್ ಏನೈತಿ, 5 ದಿವಸಕ್ಕೆ ಸಾಕು, 2 ದಿವಸ ಬೇಡ ಅಂತ ಖರ್ಗೆ ಸಾಹೇಬ್ರು ಇದ್ರ ಬಗ್ಗೆ ಸರ್ಕಾರಕ್ಕೆ ಇದನ್ನ ಸಲ್ಲಿಸ್ತಾ ಇದಾರ ಸಲ. ಇದ್ರ ಸಂಬಂಧ ನನ್ನ ಅನಿಸಿಕೆ ಏನಂದ್ರೆ ಸರ್, ಹೇಳಿ ಸರ್, 5 ದಿವಸ ಅನ್ನೋದಕ್ಕಿಂತಲೂ 6 ದಿವಸ ಸಂಪೂರ್ಣವಾದ ಕೆಲಸ ಕೊಟ್ಟು ಅದ್ರ ಮೇಲೆ ಸರ್ಕಾರಿ ನೌಕರರ ಜೊತೆಗೆ ಈಗ ರಾಜಕಾರಣಿಗಳ ಒತ್ತಡ ಬರದೇ ಇತ್ತಪ್ಪ ಅಂದ್ರೆ ಒಂದ್ ಅತಿಯಾದ ಸೂಕ್ತ ಅಂತ ಅನಿಸ್ತದೆ ಸರ್ ನನಗೆ. ಅಯ್ಯೋ, ಯಾಕಂದ್ರೆ ಸರ್ ಈಗ ಸರ್ಕಾರಿ ಕೆಲಸ ಮಾಡಲಿಕ್ಕೆ ಅಧಿಕ ಹೇಳ್ರಿ ಸರ್. ಅಲ್ಲ, ಈ ತರ ಸಲಹೆಗಳು ಎಲ್ಲರೂ ಕೊಡ್ತಾರೆ ಏನ್ ಗೊತ್ತಾ,
ಅದನ್ ಕೇಳೋ ಕಿವಿ ಇರ್ಬೇಕಲ್ಲ ಸರ್. ನಾವ್ ನೋಡ್ತಾ ಇದೀವಿ, ಈಗ ಪೇಪರ್ ಓದ್ತೀರಾ, ನ್ಯೂಸ್ ಚಾನೆಲ್ ನೋಡ್ತೀರಾ ಅಲ್ವಾ? ದಿಢೀರ್ ಅಂತ 700-700 ಜನನ್ನೆಲ್ಲ ವರ್ಗಾವಣೆ ಮಾಡ್ತಾರೆ, 1000 ಜನನ್ನೆಲ್ಲ ವರ್ಗಾವಣೆ ಮಾಡ್ತಾರೆ. ಇವ್ರುಗಳು ಮಾಡೋ ಕೆಲ್ಸಕ್ಕೆ ಅವ್ರಿಗೆ ಬೇಕಾದಂತವ್ರನ್ನ ಹಾಕ್ಸ್ಕೊಳ್ತಾರೆ, ದುಡ್ಡು ಹೊಡ್ಕೊಳ್ತಾರೆ, ಅದನ್ನೆಲ್ಲ ಕೇಳೋ ಶಕ್ತಿ ಇದೆಯಾ ಇವ್ರಿಗೆ? ಇವ್ರು ಅಧಿಕಾರಕ್ಕೆ ಬರೋದೇ ರಾಜಕಾರಣ ಮಾಡೋದಕ್ಕೆ, ಬರೋದೇ ದುಡ್ಡು ಹೊಡೆಯೋದಕ್ಕೆ. ಯಾರು ಏನಾದ್ರೂ ಅನ್ಕೊಳ್ಳಿ, ಬರೋದೇ ದುಡ್ಡು ಹೊಡೆಯೋದಕ್ಕೆ. ಯಾರಾದ್ರೂ ಒಬ್ಬರಾದ್ರೂ ಜನಗಳಿಗೋಸ್ಕರ ಸ್ಪಂದಿಸ್ತಿದ್ದಾನ ಸರ್? ಒಬ್ಬನ ಹೆಸರಲ್ಲಿ ನಿಮ್ಗೆ ಗೊತ್ತಿರಂಗೆ ಎಷ್ಟು ವರ್ಷ ಸರ್ ನಿಮ್ಗೆ? ಸರ್ ನನಗೆ ಈ ಸದ್ಯ 53ನೇ ವರ್ಷ ಸರ್. ನಾನು KSRTCಯಲ್ಲಿ ಚಾಲಕ ಅಂತ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. ಚಾಲಕರಲ್ವಾ, 53 ವರ್ಷ, ಎಲ್ಲ ಹಳ್ಳಿ ನಗರ ಎಲ್ಲಾದ್ನು ಸುತ್ತಿರ್ತೀರ. ಯಾರಾದ್ರೂ ಒಬ್ಬ ಒಳ್ಳೆ MLA ಹೆಸರೇಳಿ ಸರ್, ತುಂಬಾ ಚೆನ್ನಾಗಿ ಜನಗಳಿಗೆ ಸ್ಪಂದಿಸ್ತಾರೆ ಇವ್ರು ಅಂತ. ನಿಜ ಸರ್, ನಿಜ. ಯಾವ ಒಬ್ರು ಒಂದೇ ಒಂದ್ ರೂಪಾಯಿ ದುಡ್ಡು ಹೊಡೆದಿಲ್ಲ ಸರ್ ಇವರು. ತುಂಬಾ ಒಳ್ಳೆಯವರು ಸರ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ತರದವ್ರು ಬೇಕು ನಮ್ ಕ್ಷೇತ್ರಕ್ಕೆ. ಒಬ್ಬರ ಹೆಸರೇಳಿ ಸರ್. ನಾವ್ ಆಯ್ಕೆ ಮಾಡೋ MLAಗಳ ಹೆಸರೇ ನಾವ್ ಹೇಳಲ್ಲ ಅಂತ ನಮ್ಗೆ ಗೊತ್ತು. ಆ ಭ್ರಷ್ಟಿಗಿಂತ ಇವನ್ ಕಡಿಮೆ ಭ್ರಷ್ಟ ಅಂತ ಆಯ್ಕೆ ಮಾಡ್ತಾ ಇದೀವಿ ಅಷ್ಟೇ ಅಲ್ವಾ? ಅಲ್ಲ, ಅದೇ ನಾವು ಈತ ಸಾಚ ಅಂತ ಮಾಡ್ತಾ ಇಲ್ಲ, ಇನ್ನೊಬ್ಬ ಭ್ರಷ್ಟಿಗಿಂತ ಈತ ಕಡಿಮೆ ಭ್ರಷ್ಟ ಅಂತ ಮಾಡ್ತಾ ಇದೀವಿ ಅಷ್ಟೇ. ಹೌದು ಸರ್, ಹೌದು ಸರ್, ಬೇರೆ ಇನ್ನೇನು ಆಗ್ತಾ ಇಲ್ಲ ಅಲ್ಲಿ ಕೆಲ್ಸ. ಹೌದು ಸರ್, ಸರ್ಕಾರಿ ನೌಕರರಿಗೆ ತಮ್ಮದೇ ಆದ ಒಂದು ಜವಾಬ್ದಾರಿ ಹೆಚ್ಚಿಸಬೇಕಾದ್ರೆ ಸರ್, ಸರ್ಕಾರದ ಸಪೋರ್ಟ್ನ ಜೊತೆಗೆ ರಾಜಕಾರಣಗಳ ಸಹಕಾರಗಳ ಜೊತೆಗೆ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಆಗ್ಬೇಕು. ಆಮೇಲೆ 5 ದಿವಸ ಅನ್ನೋದಕ್ಕಿಂತ 6 ದಿವಸ ಸಂಪೂರ್ಣವಾದ ದಿನ ಇರ್ಬೇಕು ಸರ್. ಅರ್ಥ ನಾನ್ ಹೇಳೋದಿಷ್ಟ. ಈಗ 5 ದಿನ ಮಾಡಕ್ಕೆ ಅಕಸ್ಮಾತ್ ಇವ್ರು ಪತ್ರ ಬರ್ದಿದಾರಲ್ಲ ಇವಾಗ ಪ್ರಿಯಾಂಕಾ ಖರ್ಗೆ ಅವರು, ಮಾಡ್ಲಿ ಬೇಡ ಅಂತ ಹೇಳಲ್ಲ, ಯಾರು ಬೇಡ ಅಂತ ಹೇಳಲ್ಲ. 5 ದಿನ ಆದ್ರೂ ನಿಯತ್ತಾಗಿ ಮಾಡ್ಲಿ. 5 ದಿನ 9:30 to 6 ಗಂಟೆವರೆಗೂ ಯಾರಾದ್ರೂ ಇದ್ರೆ ಅವ್ರು ನೆಟ್ಟಗೆ ಕೆಲ್ಸವನ್ನ ಮಾಡ್ತಾ ಇದ್ರೆ ಎಲ್ಲ ಅಧಿಕಾರಿಗಳು ಮಾಡ್ಲಿ. 5 ದಿನ ಅಲ್ಲ, 4 ದಿನ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ ಯಾರುವೆ. ಈ 5 ದಿನ ಹೋದಾಗ್ಲೇ ಸಿಗಲ್ಲ ಯಾರುವೆ. ಈಗ ಇನ್ನೊಂದ್ ದಿನ ರಜಾ ಕೊಟ್ಕೊಂಡ್ರೆ ಮುಗಿತಲ್ಲ ಕತ್ತೆ ನಮ್ದೆಲ್ಲವಾ? ಸಿಗ್ತಾರ ಯಾರಾದ್ರೂ ಇವ್ರು? ಮೊದ್ಲೇ ಸಿಗಲ್ಲ ಇವ್ರು. ಇನ್ನೊಂದ್ ದಿನ ರಜಾ ಹೊಡಿತಲ್ಲ ಲಾಟ್ರಿ ಅನ್ಕೊಂಡು ಆರಾಮ ಮಲ್ಕೊಂಡು ಮೊದ್ಲೇ ದುಡ್ಡು ಕೀಳ್ತಾ ಇರ್ತಾರೆ ಜನಗಳಿಂದ, ಬಾ 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 ಸಿಕ್ತಾ ಒಬ್ಬ ಬಕ್ರ ಸಿಕ್ತಾ ಹೊಡಿ ದುಡ್ಡು ಅಂತ. ಶನಿವಾರ ಸಿಕ್ತು ಅಂದ್ರೆ ಹೊರಡದೆ ಟ್ರಿಪ್ಪು. ಅವ್ರಿಗೆ ಬೇಜಾರಾಗುತ್ತೆ ಆಕ್ಚುಲಿ ಒಂದ್ ದಿನ ಕಡಿಮೆ ಮಾಡಿದ್ರೆ ಸರ್ಕಾರಿ ಕೆಲವು ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಅಲ್ವಾ? ಯಾಕ್ ಗೊತ್ತಾ, ಅಯ್ಯೋ ಒಂದ್ ದಿನ ಹೋಗ್ಬಿಡ್ತಲ್ಲ ದುಡ್ಡು ಹೊಡೆಯೋಣ ಅನ್ಕೊಂಡ್ರೆ ಈ ಸರ್ಕಾರದವ್ರು ಇದ್ಬೇರೆ ಮಾಡ್ಬಿಟ್ರಲ್ಲ ಅಂತಾರೆ. ಥ್ಯಾಂಕ್ ಯು ದಶರಥ್ ಅವ್ರೆ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ರಘು ಅವ್ರು ಕರೆ ಮಾಡಿದ್ದಾರೆ, ಸರ್ಕಾರಿ ಕೆಲಸದಲ್ಲೇ ಇದ್ದಾರೆ ರಘು ಅವರು. ಮೋಸ್ಟ್ಲಿ ಬೈಬೋದೇನೋ ನನ್ಗೆ, ಯಾಕೆಂದ್ರೆ ಸರ್ಕಾರಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ವಿಚಾರಗಳ ಬಗ್ಗೆ. ನಮಸ್ಕಾರ ರಘು ಅವ್ರೆ. ಸರ್ಕಾರಿ ಕೆಲಸ ಅಲ್ಲಿ ಇರೋಲ್ಲ, ನಾವು ಪ್ರೈವೇಟ್ ಕೆಲಸನೆ. ಇವತ್ತು ತಾಲೂಕ್ ಆಫೀಸಿಗೆ ಹೋದ್ರೆ ಇವತ್ ಬಾ ನಾಳೆ ಬಾ ನಾಡ್ದು ಬಾ ಅಂತ ಅನಿಸ್ತಾ ಇರ್ತಾರೆ. ಅಂತದ್ರಲ್ಲಿ ಇವರು 2 ದಿವಸ ರಜಾ ಕೊಟ್ಬಿಟ್ಟು ಶನಿವಾರ ಭಾನುವಾರ. ಇವ್ರ ಕೆಲಸ ಇನ್ನೆಲ್ ಮಾಡ್ತಾರೆ ಇವ್ರು? ಆಮೇಲೆ ಅವ್ನ್ ಸತ್ತ ಇವ್ರ ಸತ್ತ ರಜಾ ಈ ರಜಾ ರಜಲ್ಲೇ ಮುಳುಗೋಗಿರ್ತೇವೆ ಸರ್ಕಾರ. ಇನ್ನೆಲ್ಲಿ ಕೆಲಸ ಮಾಡ್ಕೊಡ್ತಾರೆ? ಅಂತದ್ರಲ್ಲಿ ಇವ್ರು ಇನ್ನೊಂದ್ ರಜಾ ಬೇರೆ ಸೇರಿಸ್ತಾವ್ರೆ. ಇವ್ರು ರಜಾ ಕೊಟ್ರು ಅವ್ನ್ ಬೆಳಿಗ್ಗೆ ಬಂದು ಮಾಮೂಲಿ ಅದೇ ಡ್ಯೂಟಿ ಮಾಡೋದಷ್ಟೇ. ನೀವು 2 ದಿವಸ ರಜಾ ಕೊಟ್ರೆ ಬೆಳಿಗ್ಗೆ ಮಳೆ ಬಂದು ಮಾಡ್ತೀವಿ ಅಂತ ಯಾವ್ದೇ ಒಪಿನಿಯನ್ ಹೇಳಕ್ಕಾಗಲ್ಲ ಇವ್ರ ಬಗ್ಗೆ. ಶನಿವಾರ ಫುಲ್ ಕಂಪ್ಲೀಟ್ ಮಾಡ್ಬೇಕು. ಶನಿವಾರ ಆಕ್ಚುಲಿ ತಾಲೂಕ್ ಆಫೀಸ್ ಅಲ್ಲಿ ಹೋದ್ರೆ ಆಗದೆ ಬಾ ನಾಳೆ ಬಾ ಇವತ್ತಾಗಿಲ್ಲ ನಾಳೆ ಬಾ ಅಂತ ಹೇಳಕ್ಕಾದ್ರೂ ಒಬ್ಬ ಸಿಗ್ಬೇಕಲ್ಲ. ಅದಕ್ಕೇನಂದ್ರೆ ಒಬ್ಬ ಸಿಗಲ್ಲ ಅಲ್ಲಿ. ಅಲ್ಲೊಬ್ಬ ಪಿಯೋನ್ ನಿಂತಿರ್ತಾನೆ, ನಾಳೆ ಬರ್ರಿ, ಅವ್ರಿಲ್ಲ ಇವತ್ತು ಸರ್ ಫುಲ್ ಬಿಸಿ ಆಗಿದ್ದಾರೆ ಅಂತ ಹೇಳ್ತಾರೆ. ಒಳಗಡೆ ಫೋನ್ ಮಾತಾಡ್ತಿರು ಬೇರೆ ಮೀಟಿಂಗ್ ಅಲ್ಲಿ ಅವ್ರೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಯಾರ ಹತ್ರ ದುಡ್ಡು ಹೊಡ್ಕಂತವ್ರು ಸರ್, ಇವಾಗ ಬೇಡ ಹೋಗಿ ಸರ್ ಆಮೇಲೆ ಬರ್ರಿ ಅಂತಾರೆ. ಡೀಲ್ ಆಗ್ತಾ ಇದೆ ಆಮೇಲೆ ಬನ್ನಿ ಅಂತಾರೆ ಅಷ್ಟೇ. ಅಷ್ಟೇ, ಏನಂದ್ರೆ ಶನಿವಾರ ಯಾವ್ದೇ ಕಾರಣಕ್ಕೂ ಸರ್ಕಾರ ಅದನ್ನ ರಜೆ ಅಂತ ಘೋಷಣೆ ಮಾಡಬಾರ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು ರಘು ಅವ್ರೆ, ನಿಮ್ಮ ಅಭಿಪ್ರಾಯ. ಎಸ್ ರಘು ಅವರು ಕೂಡ ಹೇಳ್ತಾ ಇದಾರೆ, ಯಾವ್ದೇ ಕಾರಣಕ್ಕೂ ಕೂಡ ಸರ್ಕಾರ 5 ದಿನಗಳ ಕಾಲ ರಜೆಯನ್ನ ಘೋಷಣೆ ಮಾಡಬಾರ್ದು. ಅಂದ್ರೆ ಶನಿವಾರ ರಜೆಯನ್ನ ಕೊಡಬಾರ್ದು, 5 ದಿನಗಳ ಕಾಲ ವರ್ಕಿಂಗ್ ಡೇ ಮಾಡಿ ಶನಿವಾರ ರಜೆಯನ್ನ ಕೊಡಬೇಕು ಅಂತ ಏನು ಪತ್ರ ಹೋಗಿದೆ ಅದನ್ನ ಯಾವುದೇ ಕಾರಣಕ್ಕೂ ಮನ್ನಿಸಬಾರ್ದು ಅಂತ
ರಘು ಅವರು ಸೇರಿದಂತೆ ಕರೆ ಮಾಡಿದಂತವ್ರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರುವಂತ ಲೆಟರ್ ನಲ್ಲಿ ಏನೇನಿದೆ ಪ್ರಮುಖ ಅಂಶಗಳನ್ನ ಹೇಳ್ಬಿಡ್ತೀವಿ. ಪ್ರಮುಖ ಅಂಶ ಅನ್ನೋದಕ್ಕಿಂತ ಎಲ್ಲದನ್ನ ಹೇಳ್ಬಿಡ್ತೀನಿ. ಇಲ್ಲಿ ಮೇನ್ ಆಗಿ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರವನ್ನ ಬರೆದಿರುವಂತದ್ದಲ್ಲಿ ಇನ್ನು ಮತ್ತೊಂದ್ ಕಡೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಿಲ್ಲ, ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ 5 ದಿನ ಕೆಲಸ ಮಾಡಿಸ್ಕೊಳ್ತಾರೆ, ಶನಿವಾರ ಭಾನುವಾರ ರಜಾ ಕೊಡ್ತಾರೆ. ಕುಮಾರಸ್ವಾಮಿ ಅವರೇ, ನಾವು ಹಂಗೆ ಮಾಡ್ಬಿಡೋಣ, ಯಾಕೆಂದ್ರೆ ಒಂದ್ 2 ಅವರ್ ಎಕ್ಸ್ಟ್ರಾ ಕೊಡೋಣ. ಅಂದ್ರೆ ಈಗ 10:30 to 4 ಏನಿದೆ ಅದ್ರ ಬದಲು 9:30 to 6 ಮಾಡ್ಬಿಡೋಣ, ಅಲ್ಲಿ ಟೈಮ್ ಜಾಸ್ತಿ ಮಾಡಿಬಿಟ್ಟು ಕಾರ್ಯಕ್ಷಮತೆ ಹೆಚ್ಚಿಸೋಣ, ನಂತರ ಶನಿವಾರ ಭಾನುವಾರ ಫ್ರೀ ಆಗಿರ್ಲಿ, ಇದರಿಂದ ಇನ್ನೂ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅಂತೆಲ್ಲ ಪತ್ರವನ್ನ ಬರೆದಿರುವಂತದ್ದು ಪ್ರಿಯಾಂಕಾ ಖರ್ಗೆ ಅವರು. ಇದೇ ಈ ಹೊತ್ತಿನ ವಿಶೇಷ. ಎಸ್ ವೀಕ್ಷಕರೇ, ನೀವು ಕೂಡ ಪ್ರತಿದಿನ ಸಂಜೆ 6 ಗಂಟೆಗೆ ಕರೆ ಮಾಡಿ ಈ ಒಂದು ಅದ್ಭುತ ಅವಕಾಶವನ್ನ ಬಳಸ್ಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ಬಹುದು. ನ್ಯೂಸ್ ಎಕ್ಸ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ಳಿ. ಎಸ್, ಈಗ ಕೊನೆಯದಾಗಿ ಅದೇ ಸಾಧು ಗೋಕಿಲ ಅವರು ಒಂದು ಡೈಲಾಗ್ ಹೊಡೆದಿದ್ರು, ಸರ್ಕಾರಿ ಕೆಲಸವನ್ನ ಯಾಕೆ ಬಯಸ್ತಾರೆ, ಪ್ರೈವೇಟ್ ಕೆಲಸ ಎಷ್ಟೇ ಕೋಟಿ ಲಕ್ಷ ಕೊಟ್ಟರು ಯಾಕೆ ಬೇಡ ಅಂತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ಎಕ್ಸಾಂಪಲ್ ಅನ್ನ ಕೂಡ ಕೊಟ್ಟಿದ್ರು ಅವರು. ಅದನ್ನ ಅವರ ಮಾತುಗಳಲ್ಲೇ ಕೇಳ್ಬಿಡೋಣ. ಅವ್ರ ಮಾತುಗಳನ್ನ ಕೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.